ಇದು ಬಣಿವಿ ಅಂದ್ರೆ ನಮ್ ಹಿರಿಯರ್ ಹೇಳ್ತಿದ್ರು ಏನದ ಒಂದ್ ಹಗೆ ಜ್ವಾಳ ಇರಬೇಕು ಹತ್ತು ಗಾಡಿ ಕಣಕ್ಕಿರಬೇಕು ಅದೇ ಶ್ರೀಮತಿ ಕೆತ್ತೇಳಿ ಆ ಕನ್ಸೆಪ್ಟ್ ನಾವ್ ಏನಾವ್ ಹೊರಗಿಲ್ರಿ ಮನುಷ್ಯನ್ ಶರೀರ ಹೆಂಗದ ಭೂಮಿನೂ ಅದೇ ತರ ಅದ ರೀ ಇದಕ್ ಎಷ್ಟ್ ಬೇಕು ಅಷ್ಟೇ ನೀರ್ ಬೇಕು ಆ ನೀರ್ ಹೋಗ್ಬೇಕ್ರಿ ಅದಕ್ಕೆ ಇರಿಗೇಷನ್ ಪ್ರಾಕ್ಟಿಸ್ ಅತ್ತೇವ್ರ ನೀರ ಹೆಂಗ ಆ ಮಣ್ಣಿನ ರಚನೆಗನು ಅನುಗುಣವಾಗಿ ನಾವ್ ನೀರ್ ಕೊಡ್ತೇವ್ರಿ ಈ ಹೊಲದಾಗ ಒಂದ್ ದೊಡ್ಡ ಹಳ್ಳ ಬರ್ತದ್ರಿ ಈ ಹಳ್ಳದಿಂದ ಅಲ್ಲ ನಾನು ರಿಚಾರ್ಜ್ ಪಾಯಿಂಟ್ಗಳು ಅದಾವ್ರಿ ಬೋರ್ ಆ ಬೋರ್ ಅಲ್ಲಿಂದ ರಿಚಾರ್ಜ್ ಮಾಡಿಸಿನಿ ಈ ದೊಡ್ಡ ಬಾವಿ ಅದರಿ ಈ ಬಾವಿದಾಗ ನೀರ್ ತಗೊಂಡ್ ರಿಚಾರ್ಜ್ ಮಾಡ್ತೀನಿ ಅಲ್ಲಿ ಒಂದ್ ದೊಡ್ಡ ಹೊಂಡದ್ರಿ ಆ ಹೊಂಡದಾಗ ಎರಡೂವರೆ ಕೋಟಿ ಲೀಟರ್ ನೀರ್ ಸಾಮರ್ಥ್ಯ ಹೊಂಡದ್ರಿ ಅದನ್ನ ಎಚ್ಚರಿ ನಾವ್ ಏನ್ ತಿಳ್ಕೊಂಡಿದ್ದೇವ್ರಿ ಆ ಹೊಂಡದಾಗ ನೀರ್ ಜಾ ಅದಂದ್ರೆ ನಮ್ ಬ್ಯಾಂಕ್ನಾಗ ದುಡ್ಡು ಜಾ ಅದ್ಕೊಂಡು ತಿಳ್ಕೊಂಡಿದ್ದೇವ ನಾವು ಏನ್ರಿ ಅದನ್ನ ಆ ನೀರನ್ನ ಈಗ ನಾವ್ ದುಡ್ಡಾಗಿ ಕನ್ವರ್ಟ್ ಮಾಡ್ಲಾತಿವಿಕ್ ಅದ ರೀ ಏನಪ್ಪಾ ಅಂದ್ರ ಮುಂದಿನ ವರ್ಷ ಏನ್ ಅನ್ನೋದು ಇದ್ರಾಗೆ ನಾಕ್ ನಾಲ್ಕು ಸಾಲ್ ಐದ್ ಸರ್ ಟ್ರಯಲ್ ತೋತಿರ್ತೇವ್ರಿ ಹಾ ರೀ ಅಂದ್ರೆ ಏನ್ ಕೈ ಸುಟ್ಕೊಂಡ್ರು ಈಗ ಸುಟ್ಕೊಂಡ್ ಬಿಡ್ಬೇಕು ಇದ್ರಾಗ ಯಶಸ್ವಿ ಹೊಂದಿದೇವಪ್ಪ ಅಂದ್ರೆ ಮುಂದಿನ ವರ್ಷ ಎಕ್ಸ್ಟೆಂಡ್ ಮಾಡ್ಬಿಡ್ತೇವ್ ಎರಡ್ ಎಕರೆ ಮೂರ್ ಎಕರೆ ಒಟ್ಟಾರೆ ಹನ್ನೆರಡು ತಿಂಗಳದಾಗ ನಾನ್ ಹತ್ತು ತಿಂಗಳ ಕಲ್ಬುರ್ಗಿ ಮಾರ್ಕೆಟ್ ಕೈಪಲ್ಯ ಅನ್ನೋದ ಸಪ್ಲೈ ಮಾಡ್ತೀನಿ ಅದ್ರಾಗ ನನಗೇನದ ಸುಮಾರು ಒಂದ್ ಎಂಟು ವೆರೈಟಿ ಮೇಂಟೈನ್ ಮಾಡ್ತೀನಿ ರೈತ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂಥ ಕೃಷಿಕರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ ಶ್ರೇಷ್ಠ ಕೃಷಿಕ ರಾಜ್ಯ ಮಟ್ಟದ ಪ್ರಶಸ್ತಿನ ಪಡೆದಿದ್ದಾರೆ ಇವರು ವಿಶೇಷವಾಗಿ ದ್ರಾಕ್ಷಿ ಬಾಳೆ ತರಕಾರಿ ಈ ರೀತಿ ಹಲವಾರು ಬೆಳೆಗಳನ್ನು ಪ್ರಯೋಗಾತ್ಮಕವಾಗಿ ಬೆಳಿತಾರೆ ಮತ್ತು ಸಕ್ಸಸ್ ಕೂಡ ಆಗಿದ್ದಾರೆ ನೀವು ಸಾಮಾನ್ಯವಾಗಿ ಕೇಳ್ಬೋದು ಇವ್ರದೇನು ಸ್ಪೆಷಲ್ ಎಲ್ಲರೂ ಬೆಳೆದಂಗೆ ಇವರು ಅಂತ ಆದರೆ ಇವರು ಇರೋ ಏರಿಯಾ ವಿಶೇಷವಾಗಿ ನೀರಿನ ಅಭಾವ ಇರುವಂಥ ಏರಿಯಾ ಇಲ್ಲಿ ಮಳೆ ಬಂದರೆ ನೀರು ನೋಡಬೇಕು ಇಲ್ಲಾಂದ್ರೆ ನೀರಿನಿಂದ ತುಂಬ ಕಷ್ಟ ಅಂಥದ್ರಲ್ಲಿ ನೀರನ್ನು ಹಿತವಾಗಿ ಮಿತವಾಗಿ ಪ್ಲಾನಿಂಗ್ ಪ್ರಕಾರ ಬಳಸ್ಕೊಂಡು ಮತ್ತು ಮಳೆಗಾಲದಲ್ಲಿ ಬರುವಂಥ ನೀರನ್ನು ಬೋರೆಲ್ಗಳಿಗೆ ರೀಚಾರ್ಜ್ ಮಾಡ್ಕೊಂಡು ಕೃಷಿ ಹೊಂಡಕ್ಕೆ ತುಂಬಿಸ್ಕೊಂಡು ಈ ರೀತಿ ಹಲವಾರು ಅರಸಾಹಸ ಮಾಡಿ ಒಂದು ವಿಶೇಷ ಕೃಷಿಯನ್ನು ಮಾಡ್ತಾ ಇದ್ದಾರೆ ಏನೇನು ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಯಾವ್ಯಾವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ನೀರನ್ನು ಯಾವ ಥರ ಬಳಸ್ಕೊಳ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಪರಿಚಯ ಸರ್ ಸರ್ ನನ್ನ ಹೆಸರು ಗುರುಪಾದಪ್ಪ ಅಂತೇಳಿ ಗುರುಪಾದಪ್ಪ ಪತಾಟೆ ಅಂತೇಳಿ ನನ್ನೂರು ಮಾಶಾಳ ಗ್ರಾಮ ನಮ್ಮ ತಾಲೂಕು ಅಫಲ್ಪುರ್ ಜಿಲ್ಲಾ ಕಲಬುರಗಿ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲಾದ್ರೆ ನಿಮ್ದು ಸರ್ ನಂದು ಇಲ್ಲಿ ಒಂದು ಕಡೆ ಇಪ್ಪತ್ತು ಎಕರೆ ಇನ್ನೊಂದ್ ಕಡೆ ಐದು ಎಕರೆ ತೋಟ ಒಟ್ಟಾರೆ ಇಪ್ಪತ್ತೈದು ಎಕರೆ ಬಂದರೆ ಅಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಬೆಳೆ ಏನ್ ಬೆಳೀತೇರಿ ಉಪ ಬೆಳೆಗಳು ಏನಿದಾವ್ರಿ ಸರ್ ಮುಂಚೆ ಹಿಡಿದು ನಾನ್ ದ್ರಾಕ್ಷಿ ಬೆಳೆಗಾರ ಸರ್ ಎಂಟರಿಂದ ಹತ್ತು ಎಕರೆ ದ್ರಾಕ್ಷಿ ಇತ್ತು ಈಗ ಉಳಿದ್ ಎರಡ್ ಎಕರೆ ದ್ರಾಕ್ಷಿ ಮಾತ್ರ ಮಿಕ್ಕಿದ್ದೆಲ್ಲ ಬರಕ್ ತುತ್ತಾಗಿ ಹೋಯ್ತು ಬಟ್ ಆದ್ರೂ ಅದ್ರ ಸ್ಟ್ರಕ್ಚರ್ ತೆಗಿಲಾರದೆ ಅದ್ರಲ್ಲೇ ತರಕಾರಿ ಸ್ಟಾರ್ಟ್ ಮಾಡ್ಬಿಟ್ಟಿನಿ ತರಕಾರಿದಾಗನು ಒಳ್ಳೆ ಯಶಸ್ಸು ಕಂಡಿದೇವ್ರಿ ದುಡ್ಡು ಕಂಡಿದೆ ಲಾಭ ಕಂಡಿದ್ದೇವ್ ಸರ್ ಈಗ ದ್ರಾಕ್ಷಿ ಮುಖ್ಯವಾಗಿ ಮಾಡ್ಕೊಂತ ಬಂದು ಹತ್ತು ಎಕರೆ ಇದ್ದದ್ದು ಎರಡು ಎಕರೆ ತಂದಿರಿ ಹಾ ಸರ್ ಇದೇನಾಯ್ತ ಬರಕ್ ದ್ರಾಕ್ಷಿ ಎಲ್ಲ ಹೋಗ್ಬಿಡ್ತೀರಿ ಬರೀ ಸ್ಟ್ರಕ್ಚರ್ ಈ ಸ್ಕೆಲಟನ್ ಮಾತ್ರ ಉಳಿತೀರಿ ಇದು ಫ್ಯಾಬ್ರಿಕೇಶನ್ ರೀ ಈಗ ಇಷ್ಟೆಲ್ಲ ಖರ್ಚು ಮಾಡಿ ಕಿತ್ತಾಕದಂತ ಹೇಳಿ ಅದರಲ್ಲೇ ಅದರಲ್ಲೇ ತರಕಾರಿ ಸ್ಟಾರ್ಟ್ ಮಾಡಿದ್ವಿ ಸರ್ ಏನ್ರಿ ಹೆಂಗದ್ರಿ ನಮ್ಮ ಏರಿಯಾ ಸಿಕ್ಕಾಪಟ್ಟೆ ಬರ ಸರ್ ಬರ ಅಂದ್ರೆ ಅದು ಉಯ್ಸಲಾರ್ಕೊಳ್ಳೋದಷ್ಟು ಬರರಿ ನಾವು ವಾರ್ಷಿಕ ಏನಾದ್ರೂ ಇಲ್ಲಿ ಮುನ್ನೂರು ಮಿಲಿಮೀಟರ್ ಕ್ರಾಸ್ ಅದ ಇಲ್ಲೋ ಮಳಿ ಗೊತ್ತಿಲ್ಲ ಅದೇ ಮಳಿ ಮೇಲೆ ನಾವು ಸಂಗ್ರಹ ಮಾಡ್ಕೊಂಡು ಅದಕ್ಕೆ ಲೆಕ್ಕಾಚಾರ ಹಾಕೊಂಡು ಇಪ್ಪತ್ತು ಎಕರೆದಾಗ ಸುಮಾರು ಮೂವತ್ತರಿಂದ ನಲವತ್ ಲಕ್ಷ ರೂಪಾಯಿ ತಕ್ಕನೂ ನಾನು ಇಲ್ಲಿ ಕೃಷಿದಾಗ ಉತ್ಪನ್ನ ತೆಗಲಿಗತ್ತೀನ್ರಿ ಮತ್ತ ಇದರಿಂದ ಒಂದು ಹತ್ತಿಪ್ಪ ಕುಟುಂಬಗಳು ಬದುಕತ್ತವ ಅದ್ರ ನನ್ನ ಮಕ್ಕಳ ಶಿಕ್ಷಣ ಒಳ್ಳೆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ನಡ್ದದರಿ ಮತ್ತ ಸಮಾಜದಾಗ ಒಂದು ಸ್ಥಾನ ಸಿಗ್ಲಗತ್ತದ ಮತ್ತ ಒಂದು ನಮ್ಗ ಒಂದು ಸ್ವಾಭಿಮಾನದ ಒಂದು ಸಂಕೇತ ಅದ ಖುಷಿ ಅದ ಖುಷಿ ಅದ ರಾಷ್ಟ್ರ ಹಿಂಗ್ನು ಕಟ್ಟಬಹುದೇನು ಹೇಳಿ ನಮ್ಗ ಒಂದರ ಖುಷಿ ಆಗ್ತದ್ರಿ ಏನ್ರಿ ಮತ್ತ ಇದಕ್ಕ ಇದು ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಇಷ್ಟೆಲ್ಲಾನು ಒಂದು ನಮ್ದು ಕೆವಿಕೆ ಒಂದು ತಂದ ಡೈರೆಕ್ಷನ್ ದಾಗ ನಮಗ ರೀ ಅಂದ್ರೆ ನೀವು ನಾವ್ ಎಲ್ಲೆಲ್ಲ ಕಷ್ಟ ಅವ್ರಿಗೆ ಕೇಳದಕಾರ ಇಲ್ಲ ನೀವ್ ಹಿಂಗ್ ಮಾಡ್ಕೊಂಡ್ರೆ ಹಿಂಗ್ ಮಾಡ್ಕೊಂಡ್ರೆ ಹೇಳಿ ಅವ್ರ ನಮಗ್ ಬಹಳ ಒಂದು ಮಾರ್ಗದರ್ಶನ ಮಾರ್ಗದರ್ಶನ್ ಸರ್ ಸರ್ ದ್ರಾಕ್ಷಿ ಅಲ್ದ ಮುಖ್ಯ ಬೆಳೆಗಳು ಏನೇ ಸರ್ ದ್ರಾಕ್ಷಿ ಒಂದು ಬೆಳೆದು ದ್ರಾಕ್ಷಿಲಿಂದ ಒಣ ದ್ರಾಕ್ಷಿ ಮಾಡ್ಕೊತೀನ್ರಿ ಆಮೇಲೆ ಬಾಳೆ ಬೆಳಿತೀನ್ರಿ ಆಮೇಲೆ ಕಬ್ಬು ಬೆಳಿತೀನ್ ಕಬ್ಬು ಆ ಬಾಳೆಲ್ಲ ಇಂಟರ್ ಕ್ರಾಫ್ಟ್ ಸರ್ ಮಾಡ್ತಾರಲ್ಲಿ ಇಂಟರ್ ಕ್ರಾಪ್ ಕಲ್ಲಂಗಡಿ ಬೆಳ್ಕೊತೀನ್ರಿ ತರಕಾರಿ ಬೆಳ್ಕೋತೀನಿ ಸರ್ ಹಬ್ಬಿನಾಗ ಇಂಟರ್ ಕ್ರಾಪ್ ಮಾಡೀನಿ ಸರ್ ಫಸ್ಟ್ ವರ್ಷ ಏನ್ರಿ ದ್ರಾಕ್ಷಿಯಲ್ಲಿ ಏನು ಆಗಲ್ಲ ಬಿಟ್ಟು ಒಂದ್ ಹತ್ತೆರಡ್ ಎಕರೆ ಏನದ ಬೇರೆ ಕಡೆ ಏನಾದ್ರೆ ತರಕಾರಿ ರೀ ಎಲ್ಲಿ ಮೊದಲ ದ್ರಾಕ್ಷಿ ಮಾಡಿ ತೆಗೆದಿನಿ ಆ ಹಂತದಲ್ಲೇ ತರಕಾರಿ ಬೆಳಕೋಗಿ ಸರ್ ಈ ಕಲಬುರ್ಗಿ ಮಾರುಕಟ್ಟೆ ನಿರಂತರವಾಗಿ ವರ್ಷವಿಡಿಯೆಲ್ಲ ನಾ ತರಕಾರಿ ಸರಬರಾಜು ಮಾಡ್ತೀನಿ ಸರ್ ಮೊದಲ್ ಹತ್ತ ಎಕರೆ ದ್ರಾಕ್ಷಿ ಇದ್ದಾಗ ನಾನು ಎಂಟು ಎಕರೆ ನೀರಿನ ಅಭಾವಲಿಂದ ಬಿಟ್ಟೆ ನನಗ ಜ್ಞಾನ ಕಡಿಮೆತ್ತು ಅಥವಾ ಆ ನಿಸರ್ಗದ ಹೊಡೆತಕ್ ನಾ ತುತ್ತ ಗೊತ್ತಿಲ್ಲ ಬಟ್ ಅಲ್ಲಿ ಅನ್ನೋ ಧೃತಿಗಳಿಲ್ಲ ಇದ್ರಲ್ಲಿ ನಾನ್ ಹೆಂಗ ಸರಿ ಮಾಡ್ಕೋಬೇಕು ಏನನ್ನ ಹೇಳಿ ಮತ್ ಎದ್ ನಿತ್ರಿ ಅವಾಗ ಹೊಂಡ ಮಾಡದ ಮಳೆ ನೀರು ಅದ್ರಾಗ ಸ್ಟಾಕ್ ಮಾಡ್ಕೊಂಡ್ರಿ ಮತ್ ಅವಾಗ ಇದೇ ಬರೀ ಡ್ರಿಪ್ ಪದ್ಧತಿಗಿತ್ತ ಇದ್ರ ಮ್ಯಾಗ ಮತ್ತ ಈ ತರ ರೌದಿ ಹೊದಿಕೆ ಮಾಡ್ಕೊಂಡ್ರಿ ಮಲ್ಸಿಂಗ್ ಮಾಡಿ ಮಲ್ಸಿಂಗ್ ಮಾಡ್ಕೊಂಡ ಮೊದಲ ಹದಿನೈದರಿಂದ ಹದಿನಾರು ಲೀಟರ್ ಪ್ರತಿ ದಿನಕ್ಕೆ ನೀರ್ ಹತ್ತಿವ್ರಿ ಈಗ ಎಂಟ್ರಿಂದ ಹತ್ತು ಲೀಟರ್ದಾಗ ನೀರ್ನಾಗ ಈಗ ನನಗೆ ಎಷ್ಟು ಬೇಕಷ್ಟು ಇದು ಅದ ನೋಡ್ರಿ ಈಗ ತೇವಾಂಶ ಅದ ಸರ್ ಹಸಿ ತೇವಾಂಶ್ ಈ ತರ ತೇವಾಂಶ ಅದ ರೀ ಮತ್ ಇದ್ರಾಗ ಒಳ್ಳೆ ಗುಣಮಟ್ಟದ ಒಣದ್ರಾಕ್ಷಿ ರೆಡಿ ಆಗ್ತದ್ರಿ ಮಾರ್ಕೆಟ್ ನಾಗ ಒಂದ್ ಇಪ್ಪತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಸಿಕ್ತದ ನನಗ್ರಿ ಮ್ಯಾಗ ಇದು ಆಗಲ್ರಿ ಕಳೆ ನಿಯಂತ್ರಣಕ್ಕೆ ಬಹಳ ಅನುಕೂಲ ಮುಖ್ಯವಾಗಿ ಏನಂದ್ರೆ ಯಾವುದೇ ಬೆಳೆಗಾಗಲ್ರಿ ನೀರು ಜಾಸ್ತಿ ಕೊಟ್ರ ಉಪಯೋಗ ಇಲ್ಲ ಕಮ್ಮಿ ಕೊಟ್ರ ಉಪಯೋಗ ಇಲ್ಲ ಒಂದು ಅದ ನೀರ್ ಕೊಟ್ರೆ ಅದ ಅನುಕೂಲ ಆಗ್ತದ್ರಿ ಸರ್ ಮನುಷ್ಯನ್ ಶರೀರ್ ಹೆಂಗದ ಭೂಮಿನೂ ಅದೇ ತರ ಅದ ರೀ ಇದಕ್ಕ ಎಷ್ಟ್ ಬೇಕ ಅಷ್ಟೇ ನೀರ್ ಬೇಕು ಆ ನೀರ್ ಹೋಗ್ಬೇಕ್ರಿ ಅದಕ್ಕೆ ಇರಿಗೇಷನ್ ಪ್ರಾಕ್ಟೀಸ್ ಅತ್ತೇವ್ರಿ ನೀರ ಹೆಂಗ ಆ ಮಣ್ಣಿನ ರಚನೆಗನು ಅನುಗುಣವಾಗಿ ನಾವ್ ನೀರ್ ಕೊಡ್ತೇವ್ರಿ ಮತ್ ಆ ನೀರ್ ಯಾವಾಗ್ ಕೊಡ್ತೇವೋ ಆ ಬೆಳಿಗ್ಗೆ ಏನ್ ಮೂಲಕನೇ ಕೊಡ್ತೇವ್ರಿ ಹಿಂಗಾಗಿ ನಮ್ಗ ಒಂದು ಒಕ್ಕಲ್ ತಂದಾಗ ಈ ಇಂತ ಕ್ರಾಪ್ ಒಂದು ಒಂದ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ಯದ್ರಿ ಸರ್ ಇಲ್ಲಿ ಎಷ್ಟೇ ಪ್ಲಾಟ್ ಆದ್ರಿ ಇದ್ರೊಳಗೆ ಏನೇನ್ ಮಾಡ್ರಿ ಯಾವ ಪದ್ಧತಿ ಮಾಡ್ರಿ ಸ್ವಲ್ಪ ಮಾಹಿತಿ ಹೇಳಿ ಸರ್ ಒಟ್ಟ ಇಲ್ಲಿ ಒಂದು ಐದ್ ಎಕರೆ ತೋಟ ಇನ್ನೊಂದ್ ಕಡೆ ಏನದ ಒಂದ್ ಇಪ್ಪತ್ ಎಕರೆ ತೋಟದ ರೀ ಇಲ್ಲೆಲ್ಲಾ ತರಕಾರಿಗಳು ಬೆಳಿತೇವ ಸುಮಾರು ಏನಾದ್ರು ಜೂನ್ ಸ್ಟಾರ್ಟ್ ಮಾಡ್ಬಿಡ್ತೇವ್ರಹ್ ಸಾಗುವಳಿ ಮಾಡ್ಕೊಂಡು ಬೇಸಿಗೆ ಬಿಸಿಲ್ ತಿನ್ಸ್ಕೊಂಡು ಈ ತರ ಇದು ಮೊದಲ ದ್ರಾಕ್ಷಿ ಇತ್ತು ದ್ರಾಕ್ಷಿ ಹೋದ ನಂತರ ಇದು ತರ್ಕಾರಿ ಏನಾದ್ರು ನಾವು ಶಿಫ್ಟ್ ಮಾಡ್ಬಿಟ್ಟಿದ್ರಿ ಇದು ಇದ್ರಾಗ ನಮ್ ತರಕಾರಿ ಬೆಳಿಗ್ಗೆ ಬಹಳ ಅನುಕೂಲ ಆಗ್ಯದ ಅದಕ್ಕ ಮುಂಚೆ ಏನದ ಈ ತರ ಪ್ಲಾಸ್ಟಿಕ್ ಮಲ್ಸಿಂಗ ಡ್ರಿಪ್ ಹಾಕೊಂಡು ಈ ಬೋದ್ ಎಲ್ಲಾ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಮತ್ತೆ ಬಯೋಫರ್ಟಿಲೈಸರ್ಸ್ ಕೊಟ್ಟ ಬಿಡ್ತೀನಿ ಇದ್ರ ಜೊತೆ ಸಿಂಗಲ್ ಸೂಪರ್ ಪಾಸ್ ಪೆಟ್ಟ ಡಿ ಎ ಪಿ ಇವನು ಏನಾದ್ರು ಕೊಟ್ಟು ಮಾಡ್ಬಿಟ್ಟಂದ್ರ ಮೊದಲ ಹೀರೆಕಾಯಿ ಮಾಡ್ತೀನಿ ನಂತರ ಹಾಗಲಕಾಯಿ ಮಾಡ್ತೀನಿ ಅದ್ರ ನಂತರ ಈಗ ಸೋರೆಕಾಯಿ ಮಾಡೀನಿ ಸೋರೆಕಾಯಿ ಸೋರೆಕಾಯಿ ಹಿಂಗೇನಿಲ್ಲ ಫಸ್ಟ್ ಸೋರೆಕಾಯಿ ಮಾಡಿದಕ ನಂತರದಲ್ಲಿ ಸೌತೆಕಾಯಿ ಮಾಡಿರ್ತೀನಿ ಒಂದ್ ಪ್ಲಾಟ್ ದಾಗ ಏನಾದ್ರು ಅದಕ್ಕೆ ಕ್ರಾಪ್ ಪ್ಯಾಟರ್ನ್ ಅಂದ್ರೆ ರೋಟೇಟಿಂಗ್ ಇದು 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 ಆಗ ಒಟ್ಟಾರೆ ಹನ್ನೆರಡು ತಿಂಗಳದಾಗ ನಾನು ಹತ್ತು ತಿಂಗಳ ಕಲಬುರ್ಗಿ ಮಾರ್ಕೆಟ್ ಏನದ ಸಪ್ಲೈ ಮಾಡ್ತೀನಿ ಒಂದ್ ಎಂಟು ವೆರೈಟಿ ಮೇಂಟೈನ್ ಮಾಡ್ತೀನಿ ಒಂದೂವರಿ ಎರಡು ಟನ್ ಗಾಡಿ ಹೋತದ್ರಿ ರೀ ಕೈಪಲ್ಯ ಗಾಡಿ ಆ ಒಂದೂವರಿ ಎರಡ್ ಟನ್ ಕೈಪಲ್ಯ ಗಾಡಿ ನಾನ್ ಪ್ಯಾಕ್ ಮಾಡ್ಬೇಕಾದ್ರೆ ಅದ್ರಾಗ ಹತ್ತಾರು ವೆರೈಟಿಗಳು ಬೇಕು ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಒಂದ್ ಕ್ರಾಪ್ ಆಗನ ಒಂದ್ ಕ್ರಾಪ್ ಒಂದ್ ಕ್ರಾಪ್ ಆಗನ ಒಂದ್ ಕ್ರಾಪ್ ಈ ತರ ಮೇಂಟೆನೆ ಮಾಡ್ಕೋತಿರ್ತಿನಿ ರೀ ನಾನು ಸೋರೆಕಾಯಿ ಬಳ್ಳಿ ಸರ್ ಇದು ಸೋರೆಕಾಯಿ ಬಳ್ಳಿ ಒಂದು ಅರ್ಧ ಎಕರೆ ಇಲ್ಲದ ರೀ ಈ ಸೋರೆಕಾಯಿ ಸುಮಾರೀಗ ಒಂದೂವರೆ ಇದು ನಾನ್ ಬೀಜ ಊರಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಬಂದ್ ಸರ್ ನಲ್ವತ್ ದಿನಕ್ಕೆ ಹಾರ್ವೆಸ್ಟಿಂಗ್ ಬರುತ್ತೆ ಈ ಬಳ್ಳಿ ವರ್ಗಗಳು ಏನದವ ನಲ್ವತ್ತರಿಂದ ನಲ್ವತ್ತೈದು ದಿನ ಬರುತ್ತೆ ಕಟಿಂಗ್ ನಡೆದ ಸರ್ ಕಟಿಂಗ್ ನಡೆದ ಸರ್ ದಿನಾಲು ಈಗ ಎರಡು ಗಂಟೆ ಇದು ಮಾರ್ಕೆಟ್ ಕಿಲ್ಲಿ ನಮ್ದು ಡಿಸ್ಪ್ಯಾಚ್ ಆಗುತ್ತೆ ಅಲ್ಲಿ ನಾಲ್ಕು ಗಂಟೆ ತಕ ಮಾರ್ಕೆಟ್ ನ ನಮ್ ತಮ್ಮ ಅಟೆಂಡ್ ಇರ್ತಾನ ನಮ್ಗೆಲ್ಲಾ ಗಿರಾಕಿಗಳೆಲ್ಲ ಫಿಕ್ಸ್ ನಮಗ ಮುಂಚೆನೆ ಆರ್ಡರ್ ಬಂದ್ಬಿಡ್ತವ್ರಿ ಫೋನ್ ನಾಗ ಸರ್ ಏನೇನದ ಇವತ್ ಕೈ ಪಲ್ಯ ವೆರೈಟಿ ಕೇಳ್ತಾರ ಅದ್ರಲ್ಲಿ ಏನದ ನನಗೆ ಇಷ್ಟ ಕರೆಕ್ಟ್ ಕೊಡ್ರಿ ಈ ವೆರೈಟಿ ಸೂರ್ಯಕಾಯಿ ಇಷ್ಟ ಕೊಡ್ರಿ ಹಿರೇಕಾಯಿ ಇಷ್ಟ ಕೊಡ್ರಿ ಕುಂಬಳ ಇಷ್ಟ ಕೊಡ್ರಿ ಹಾಗಲಕಾಯಿ ಇಷ್ಟ ಕೊಡ್ರಿ ಹಿಂಗೆಲ್ಲಾ ಹೇಳ್ಬಿಡ್ತಾರ ಆ ನಾವೆಲ್ಲಾ ಹಂಗೆ ಹೋಗೋಣ ಬಿಡ್ತೇವ್ರಿ ಇನ್ನೊಂದು ಬಹಳ ಉತ್ತಮ ಗ್ರೇಡ್ ನಾವ್ ಬೆಳಿತೇವ್ ಕಾರಣ ಏನಪ್ಪಾ ಅಂದ್ರೆ ಮುಂಚೆ ದ್ರಾಕ್ಷಿ ಮಾಡಿದೇವಲ್ಲ ದ್ರಾಕ್ಷಿದಾಗ ನಮ್ ಒಳ್ಳೆ ಪರಿಣಿತಿ ಬಂದಿತ್ತು ಒಪ್ಪದಂದು ಅದರಿಂದ ಅದೆಲ್ಲಾ ನಾವೀಗ ಈಗ ಈ ತರಕಾರಿದಾಗ ಏನಾದ ಪ್ರಯೋಗ ಮಾಡಬೇಕಿದೇವು ಹಿಂಗಾಗಿ ಮಾರ್ಕೆಟ್ ನಾಗ ಒಂಥರ ಮೆಟ್ರೋ ಸಿಟಿಗಳಿಗೆ ಸಪ್ಲೈ ಮಾಡದ್ ತರ್ಕಾರಿ ಕ್ವಾಲಿಟಿದಾಗ ಬೆಳದು ಕಳ್ಸ ಲಾಭನು ಉತ್ತಮ ನಮ್ ಹಿಂದ ಏನಾದ್ರು ಹತ್ತಾರು ಜನ ಏನಾದ್ರು ಬಾಧು ಮಕ್ಕಳು ಬದುಕತ್ತೀ ಮತ್ ಗಾಡಿ ವಯ್ಯೋ ಟ್ರಾನ್ಸ್ಪೋರ್ಟೇಶನ್ ಬದುಕ್ತಾನ ಮತ್ತೆ ನಾಲ್ಕು ಗಂಡಾಳಗೊಳದು ಕುಟುಂಬ ಬದುಕ್ತದ ಹತ್ತನ್ನೆರಡು ಹೆಣ್ಮಕ್ಳ ಕುಟುಂಬ ಬದುಕ್ತದ ವರ್ಷ ಬಿಡಿ ಅವ್ರಿಗುನು ಕೆಲ್ಸ ನಮಗನು ಏನದ ದಿನ ದುಡ್ದಿದ್ದ ಏನದ ಸಂಜೆ ಕಡೆ ಕೈಯಾಗ ಲಾಭ ಹಿಂಗಾಗಿ ನಮಗ ಇದ್ರಾಗ ಒಂಥರ ಹುಮ್ಮಸ್ ಅದ ಈ ಒಕ್ಕ ನಮಗ ಕುಟುಂಬ ಎಲ್ಲಾ ಬಹಳ ನಾವ್ ಇದ್ರಾಗ ಉತ್ಸಾಹದಾಗ ದುಡ್ಲಿಕ್ಕೀವಿ ಈ ಕಡೆ ಏನ ಸರ್ ಇದು ತಿಪ್ಪ್ರೇಕಾಯಿ ಅಂದ್ರೆ ತುಪ್ಪ ಹಿರೇಕಾಯಿ ತಿಪ್ಪ ಇದು ಬಾಟಲ್ ಗಾಡ್ರಿ ಇದು ಏನ್ರಿ ಅದರ ನಂತರ ಅದು ರೀ ಮುಂದ್ ಬರೋದು ಭೇಂಡಿ ನಾವ್ ಏನ್ ಮಾಡ್ತೇವ್ ಸರ ಇನ್ನೊಂದು ನಾವು ಇದ್ರಾಗ ಇದ್ರಾಗ ಲಾಜಿಕ್ ಅದ ಏನಪ್ಪಾ ಅಂದ್ರ ಮುಂದಿನ ವರ್ಷ ಏನ್ ಮಾಡ್ಬೇಕನ್ನ ಇದ್ರಾಗೇ ನಾಕ್ ನಾಲ್ಕು ಸಾಲ ಇದೆ ಸರ್ ಟ್ರಯಲ್ ತೋತಿರ್ತೇವ್ರಿ ಹಾ ರೀ ಅಂದ್ರೆ ಏನ್ ಕೈ ಸುಟ್ಕೊಂಡ್ರು ಈಗ ಸುಟ್ಕೊಂಡ್ ಬಿಡ್ಬೇಕು ಇದ್ರಾಗ ಯಶಸ್ವಿ ಅಂದ್ರೆ ಮುಂದಿನ ವರ್ಷ ಮಾಡ್ಬಿಡುತ್ತೇವ್ ಎರಡು ಎಕರೆ ಮೂರ್ ಇದ್ರಾಗ ಒಂದು ಬೆಳೆ ಪದ್ಧತಿ ಆಗಿರ್ಬೋದು ಗುಣಮಟ್ಟನೂ ಆಗಿರ್ಬೋದು ಅದ್ರ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೇಕು ಮತ್ ಮಾರ್ಕೆಟ್ ನಮ್ ಸೂಟ್ ಆಗ್ತದಿಲ್ಲ ಮತ್ತೆ ನಮ್ ಈ ವಾತಾವರಣ ಸೂಟ್ ಆಗ್ತದಿಲ್ಲವೋ ಹಿಂಗೆಲ್ಲಾ ಮಾಡದ್ರ ನಾವು ಬೀನ್ಸ್ ಬೆಳೆದಿದೆವು ಮತ್ತ್ ಇದು ಬಾಟಲ್ ಗಾಡ ಹೆಚ್ಚೇನು ಹೆಚ್ಚು ಮಾಡ್ತಿದಿಲ್ಲ ಇದು ಬೆಳೆದಿದ್ದೇವ್ರಿ ಮತ್ತೆ ಇನ್ನೊಂದು ಫ್ರೆಂಚ್ ಬೀನ್ಸ್ ಬೆಳೆದಿದೆವು ಈಗ ಬರೋ ದಿನಗಳಾಗ ಬೀಟ್ರೂಟ್ ಬೆಳೆದೇವ್ರಿ ಈ ತರ ಮಾಡ್ಕೊಂಡು ಮತ್ತ ಈ ಬರೋ ಇನ್ನೂ ಹಲವಾರು ಕಾಯಿಪಲ್ಯಗಳು ಹೊಸ ಹೊಸವನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬೆಳಿಬೇಕಂತ ಹೇಳಿ ವಿಚಾರ ಅದ ಇದು ಬೆಂಡಿ ಯಾವ ವೆರೈಟಿ ಆದ್ರೆ ಎಷ್ಟು ಏರಿಯಾದಾಗ ಹಾಕಿರ್ ಸರ್ ಸರ್ ಇದು ಇಲ್ಲಿ ಸುಮಾರು ಒಂದೂವರೆ ಎಕರೆ ಬೆಂಡಿ ಅದ ರೀ ಇದು ಮೈಕೋದಾಗ ರೀಟಾ ತಳಿ ತಳಿ ಇದು ಮೈಕೋ ಕಂಪನಿ ಸರಿ ರೀತಿಕಾ ಅಂತ ಹೇಳ್ರಿ ಮೈಕೋದಾಗ ರೀತಿಕಾ ರೀತಿಕಾ ಇದ್ರದ್ದು ಏನ್ ವಿಶೇಷ ಸರ್ ಸರ್ ಇದು ಹೆಂಗದ ರೀ ಒಂದು ನಂಜಾಣು ರೋಗಕ್ಕೆ ಬರ್ತರಿ ಎಲ್ಲೋ ಮೊಸೈಕ್ ವೈರಸ್ ಅದಕ್ಕೆ ಪ್ರತಿರೋಧಕ ಶಕ್ತಿ ಅದ ಒಂದು ಎರಡನೇದು ಇದು ಎಫ್ ಒನ್ ಹೈಬ್ರಿಡ್ ಇದು ಮತ್ತೆ ಮಾರ್ಕೆಟ್ ಇಲ್ಲಿ ಹಾರ್ವೆಸ್ಟಿಂಗ್ ಈಸಿ ಆಗ್ತದ ಇಲ್ಲಿ ಕೈಗೆ ಸೋಂಕು ಬರಲ್ಲ ಈ ತರ ಕಟಾವ್ ಆಗುತ್ತೆ ಮತ್ತೆ ಬಹಳ ಗುಣಮಟ್ಟ ಅನ್ನೋದಕ್ಕಿಂತ ಒಂಥರ ಮಾರ್ಕೆಟ್ ಗ್ಲೋರಿ ಐಟಮ್ ಇದು ಬಹಳ ಅಚ್ಚುಮೆಚ್ಚು ಆಗ್ತದ ಗಿರಾಕಿ ಗ್ರಾಹಕರಿಗೆ ಉದಾಹರಣೆ ಇಲ್ಲಿ ದಪ್ಪಾದ್ರೂ ಇಲ್ಲಿ ನೋಡ್ರಿ ಸರ್ ಇದು ಈಗ ಈ ತರ ಈ ತರ ಈ ವೆರೈಟಿ ಹೌದೌದು ಬೇಡಿಕೆ ಅದ ಅದಕ್ಕಾಗಿ ಇಂತ ವೆರೈಟಿಗಳು ಮಾಡಿದವು ಲಾಸ್ಟ್ ಟೈಮ್ ರಾಧಿಕಾ ಅಡವಂಟದ ರಾಧಿಕಾತೆ ಮಾಡಿದ್ವಿ ಅದ್ರೂ ತುಂಬಾ ಚೆನ್ನಾಗಿತ್ತು ಹೀಗೆ ಹೊಸ ಹೊಸ ಇದ್ರಲ್ಲೇ ಎರಡು ತಳಿಯದವ್ರಿ ಕಂಗಾ ಕಂಗಾವ್ ಸೀಡ್ಸ್ ಅದ್ರಿ ಅದ್ರದಾಗ ಯಶ್ವಿನ ಅಶ್ವಿನಿ ಎತ್ತೇಳಿ ಒಂದು ವೆರೈಟಿ ಅದೊಂದು ವೆರೈಟಿ ಅದ ಈ ತರ ವೆರೈಟಿಗಳು ಮಾಡ್ಕೋತು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಂಪನಿಗಳು ಒಳ್ಳೊಳ್ಳೆ ವೆರೈಟಿಗಳು ಅದಾವ್ರಿ ಹಿಂಗಿರೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ ಮತ್ತೆ ಇನ್ನೇನೇ ಅವ್ರೆಲ್ಲಾ ಕೆಲಸ ಮಾಡಲ್ಲ ವರ್ಷವಿಡಿ ಕೆಲಸ ಮಾಡ್ತಾರ ಇವ್ರೆಲ್ಲಾ ಕೆಲಸಗಾರ ನಮ್ಮ ಕುಟುಂಬದ ಸದಸ್ಯರ ಟೈಪ್ ಕೆಲಸ ಮಾಡ್ತಾರ ಅವ್ರು ಮತ್ತ ನಾವು ಇದ್ರ ಮ್ಯಾಗ ಒಬ್ರೇ ಬದುಕದ್ ಬೇಡ ನಮ್ಮಿಂದ ಹತ್ತ ಮಂದಿ ಕುಟುಂಬನು ಬದುಕ್ತವ್ ಏನ್ರಿ ಮತ್ತ ಇನ್ನೊಬ್ಬರಿಗ ಬಕ್ಕದ ರೈತರಿಗೆನು ಮಾರ್ಗದರ್ಶಕ ಆಗ್ತದ ಕಡಿಮಿ ನೀರಿದಾಗನು ಈಗ ದ್ರಾಕ್ಷಿ ಹೋಗ್ಯದಪ್ಪ ಅಂತೇಳಿ ನಾವ್ ದೃತಿಗಟ್ಟೆ ನಾವ್ ಕುಂಡಿರಲಿಲ್ಲ ಇದ್ರಾಗೆ ಇನ್ನೊಂದು ಹುಡ್ಕಾಡ್ಕೊಂಡೆವು ಈಗ ವಿಶೇಷವಾಗಿ ಸರ್ ಈ ತರಕ ಬಳ್ಳಿ ತರಕಾರಿ ಆಗ್ಲಿ ಈ ಬೆಂಡೆ ಆಗ್ಲಿ ಟೊಮಾಟೊ ಆಗ್ಲಿ ಮುಖ್ಯವಾಗಿ ಗಮನದಲ್ಲಿ ಇಡಬೇಕು ಸರ್ ಸರ್ ಇದ್ರಾಗ ಒಂದು ಡಿಸೀಸ್ ಮ್ಯಾನೇಜ್ಮೆಂಟ್ ಮತ್ತ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅನ್ನೋ ಎರಡು ಬಹಳ ಮಹತ್ವದ ಇದು ಬರ್ತಾವ್ರಿ ಇದಕ್ ಮುಖ್ಯ ಏನಪ್ಪಾ ಅಂದ್ರ ನಾವು ಮಣ್ಣಿಗೆ ಸತ್ವಯಿತು ಮಾಡಬೇಕ್ರಿ ಏನ್ರಿ ಅದು ಸಾವಯವ ಗೊಬ್ಬರ ರೂಪದಾಗ ಮ್ಯಾಕ್ಸಿಮಮ್ ಜಾಸ್ತಿ ಮಾಡಿದ್ರೆ ಉತ್ತಮ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಮಾಡ್ಕೋಬೇಕು ಮಾಡ್ಕೋಬಾರ್ದ ಒಂದು ಲೆಕ್ಕದಾಗ ಮಾಡ್ಕೋಬೇಕು ಏನ್ರಿ ನೀವು ಎಲ್ಲಿ ಭೂಮಿಗೆ ಫಲವತ್ತತೆ ಜಾಸ್ತಿ ಮಾಡ್ತೀರಿ ಅಲ್ಲಿ ನಿಮ್ಮ ರೋಗ ನಿರ್ವಹಣೆ ಅನ್ನೋದು ಬಹಳ ಅನುಕೂಲ ಕೀಟಗಳ ನಿರ್ವಹಣೆ ಇರ್ಬೋದು ರೋಗ ನಿರ್ವಹಣೆ ಇರ್ಬೋದು ಮತ್ತೆ ಮಾರ್ಕೆಟ್ ನಾಗ ಕಾಂಪಿಟೇಟಿವ್ ಪ್ರೈಸ್ ನಾಗ ಮಾಡ್ತದ ಒಳ್ಳೆ ಗುಣಮಟ್ಟ ಫ್ರೂಟ್ ಇದ್ರಾಗ ಬರ್ತದ ಸರ್ ನಮಸ್ಕಾರ ಅಕ್ಕ ನಮಸ್ಕಾರ ರೀ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಕ್ಕ ನೀವಿಲ್ಲಿ ಇಲ್ಲಿ ಎರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತೀವಿ ನೋಡ್ರಿ ಹೆಂಗ ಅನಸ್ತದ್ರಿ ನಿಮ್ಗ ನಮಗ ಇಲ್ಲಿ ಚಲೋ ಅನಿಸ್ತೇವ್ರಿ ನಾವ್ ಇಲ್ಲಿ ಬಾಳ್ ದಿವ್ಸ ಇಲ್ಲೇ ಕೆಲ್ಸ ಕಾಯಂತೆ ಹತ್ ಮಂದಿ ಇದೇವ್ರಿ ಇವತ್ತೇ ನಾಲ್ಕೈ ಮಂದಿ ಇದೇವ್ರಿರ್ತೇವ್ರಿ ಯಾವಾಗನು ಹತ್ ಹನ್ನೆರಡ್ ಮಂದಿ ಇರ್ತೇವ್ರಿ ಹಿಂಗೆ ಕಾಯಿ ಕಸ ಎಲ್ಲಾ ಕಡಿಯದ್ರಿ ಏನೇನ ಮಾಡ್ತೇವ ಟಮಾಟಿ ಕಡ್ಯೋದ್ರಿ ಬೀನ್ಸ್ ಕಡೆಯದ್ರಿ ಕುಂಬಳಕಾಯಿ ದಿನ ಇಲ್ಲ ಹಾಗಲಕಾಯಿ ಎಲ್ಲಾ ತರಕಾರಿ ಚಟ್ನಿ ಮಾಡ್ಕೋತೇ ಇರ್ತೇವ್ರಿ ದಿವ್ಸಕ್ಕ ಒಂದ್ ಲೋಡ್ ಮಾಡ್ತೇವ್ ನೋಡ್ರಿ ಹೆಂಗದ ನಿಮ್ಗ ಸರಿ ಸರಿಸದ್ರಿ ನೋಡ್ರಿ ಚಂದ ಎಲ್ಲ ಕಾಯಿಪಲ್ಲೆ ಬೀಜ ಉರೋದು ಕಟ್ಟೋದು ಎಲ್ಲಾ ಪ್ಯಾಕಿಂಗ್ ಮಾಡೋದು ಇಲ್ಲಿ ಬಂದ್ ದಿನಾಲು ದಿನಾಲು ಒಂದೊಂದು ಹೊಸ ಹೊಸ ಹೊಸದ್ ಕಲ್ಯವ್ರಿ ಚಂದ ಚೆಂದ ಇಲ್ಲ ನಮಗ ದಿವ್ಸಕ್ಕೊಂತರ ಬೀಜ ಉರದ್ರಿ ದಿವ್ಸ ಹಂಗೆ ಸುತ್ತುಳಿದ ಮ್ಯಾಲ ಮ್ಯಾಲ ಕಟ್ಕೊತ ಹೋಗವ್ರಿಲ್ ಕೆಲ್ ದಿವ್ಸ ಕಟ್ಟಿಲ್ಲಾರ ಕೆಲ್ಸ ನೋಡ್ರಿ ಹೊಸ 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 ದಿನ ಬೇರೆ ಇರ್ತಾವ್ರಿ ಆಯ್ತಾಯ್ತು ವಿಶೇಷವಾಗಿ ನಿಮ್ ಏರಿಯಾ ಬಿಸಿಲ್ನಾಡು ಎಲ್ಲಾದ್ರೂ ಬರಗಾಲ ಬಂತಂದ್ರ ಮೊದಲ ನಿಮ್ ಏರಿಯಾಕೆ ಬರ್ತದ್ರಿ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಒಣಗಿ ಇದಾಗ್ಯದ್ರಿ ನಿಮ್ ನೋಡಿದ್ರೆ ಅತ್ರಾಣತದ ಏನ್ ಸೀಕ್ರೆಟ್ ಅಂತ ಗೊತ್ತಾಗ್ಲಿಲ್ರಿ ಸರ್ ಇದು ಒಂದು ಹೇಳಕ್ ಖುಷಿ ಅನಿಸ್ತದ ಹೆಂಗಪ್ಪ ಅಂದ್ರ ನೀವ್ ಬರದ ಬರದನಾಡು ಇದು ಇಲ್ಲಿ ಮಳೆ ಬಹಳ ತುಂಬಾ ಕಡಿಮೆ ವಾರ್ಷಿಕ ಏನದ ನಮ್ಮಲ್ಲಿ ಬಹಳ ಒಂದ್ ಮುನ್ನೂರು ಮಿಲಿಮೀಟರ್ ಮಳಿ ಬೀಳ್ಬಹುದೇನು ಆ ಬಹಳ ರೇರ್ ಮಳಿ ರೀ ಯಾ ನಂಬಲ್ಲಿ ಹೆಂಗಾಗತ್ತದ್ರಿ ಯಾವಾಗೋ ಒಂದ್ ವರ್ಸಾಗ ಒಂದ್ ಸರಿನು ಎರಡ್ ಸರಿ ಜೋರಾಗಿ ಮಳಿ ಆ ಮಳೆ ನೀರನ್ನ ಏನ್ ಮಾಡ್ತೇವ್ರಿ ಒಂದ್ ದೊಡ್ಡ ಹೊಂಡ ಮಾಡಿ ಆ ಆ ಮಳೆ ನೀರನ್ನ ಸಂಗ್ರಹ ಮಾಡಿ ಮಾಡಿಟ್ಟೇವ ಮತ್ತೆ ಮಿಕ್ಕಿದ ನೀರನ್ನ ಅಲ್ಲೇ ಅಲ್ಲೇನದ ಜಲ ಪೂರ್ಯವಲ್ಲ ಅತ್ಯವಲ್ರಿ ವಾಟರ್ ಹಾರ್ವೆಸ್ಟಿಂಗ್ ಬೋರ್ಗಳ ಮುಖಾಂತರ ಅದ ನಾವ್ ಮಾಡ್ಕೊಂಡು ವಾಟರ್ ಬೋರ್ ಅಲ್ಲಿ ರಿಚಾರ್ಜ್ ಮಾಡ್ಕೊತೇವ್ರಿ ಅವನ್ನ ಈ ಈಗ ಈಗಿಂಗ್ ಬೇಸಿಗೆದಾಗ ನೀರು ಉಣಿಸಿಕೊಂಡು ಕಂಟಿನ್ಯೂಸ್ ಆಗಿ ಏನಾದ್ರು ತರಕಾರಿ ಕಸಿಂದ್ರೆ ಏನದ ಮಾರ್ಕೆಟ್ ಮಾಡ್ಲಕ್ಕೇವ್ ಇದ್ರಿಂದ ನಮ್ಗೆ ಆದಾಯನೂ ಅದ ಮತ್ತೆ ಕೃಷಿ ಇದಾಗ ಹನ್ನೆರಡು ತಿಂಗಳ ಅದ ನಮ್ ಕೆಲ್ಸ ಅದ ಏನ್ರಿ ಇದ್ರಲಿಂದ ನಾವ್ ಯಾವ್ದೇ ನೈತಿಕ ಸ್ಥೈರ್ಯನೋ ಅಥವಾ ಒಳಗಿಂದ ಆತ್ಮಸ್ಥೈರ್ಯ ಕಳ್ಕೊಂಡಿಲ್ಲ ನೀರೇ ನೀರೇ ಮೂಲ ನಾವು ಏನ್ ತಿಳ್ಕೊಂಡಿದೇವ್ರಿ ಆ ಹೊಂಡದಾಗ ನೀರ್ ಜಮಾ ಅದ ಅಂದ್ರ ನಮ್ ಬ್ಯಾಂಕ್ನಾಗ ದುಡ್ಡು ಜಮಾ ಅನ್ಕೊಂಡು ತಿಳ್ಕೊಂಡಿದ್ದೇವ ನಾವು ಏನ್ರಿ ಅದನ್ನ ಆ ನೀರನ್ನ ಈಗ ನಾವ್ ದುಡ್ಡಾಗಿ ಕನ್ವರ್ಟ್ ಮಾಡ್ಲಕ್ಕೀವಿ ಸರ್ ಇಲ್ಲಿ ಎಷ್ಟು ಏರಿಯಾ ಪ್ಲಾಟ್ ಆದ್ರಿ ಇದ್ರೊಳಗ ಏನೇನ್ ಮಾಡಿರಿ ಬಾಳೆ ಯಾವ ವೆರೈಟಿ ಅದ ಯಾವ ಪದ್ಧತಿ ನಾಟಿ ಮಾಡ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸರ್ ಇಲ್ಲಿ ಒಂದು ಇದು ಒಂದೂವರೆ ಎಕರೆ ಒಂದ್ ಎರಡ್ ಸಾವಿರ ಬಾಳೆ ಅದರಿ ಇದ್ರಾಗ ಒಂದು ಕಲ್ಲಂಗಡಿ ಅಂತರ್ ಬೆಳೆ ಕಲ್ಲಂಗಡಿ ತಗೊಂಡ್ರೆ ಸರ್ ಬಾಳೆ ಏನ್ ಅಂತರದಾಗ ಇಟ್ಟಿದ್ರು ಸರ್ ಬಾಳೆ ಇದು ಹಿಂಗ ಸಾಲಿನಿಂದ ಸಾಲ ಆರ್ ಅಡಿ ರೀ ಗಿಡದಿಂದ ಗಿಡ ಐದ್ ಅಡಿ ಅದ ರೀ ಇದ್ರಲ್ಲಿ ಏನ್ ಮಾಡಿದ್ರಿ ಗಿಡದಿಂದ ಗಿಡದ ಮಧ್ಯದಾಗ ಜಿಗ್ ಜಾಗ್ನಾಗ ಮೂರು ಕಲಂಗಡಿ ಸಸಿಗೆ ನಾಟಿ ಮಾಡಿದ್ದ ಕಲಂಗಡಿ ಸುಮಾರು ಒಂದ್ ಲಕ್ಷ ಆದಾಯ ಬತ್ತು ಇದ್ರ ಖರ್ಚು ಕಡ್ಯಕ್ ಆಗ್ಯದ್ರಿ ಅದ್ರಾಗಿ ಮತ್ ಇನ್ನೊಂದ್ ಪ್ಲಸ್ ಏನಪ್ಪಾ ಅಂದ್ರ ಈ ಬೇಸಿಗೆದಾಗ ನಮಗ ಈ ಮಲ್ಸಿಗ್ಲಿಂದ ನೀರ್ ಕಡಿಮೆ ಹತ್ತವ್ರಿ ಇದ್ರಾಗ ಹೌದೌದೌದೌದು ಈಗ ಪ್ಲಾಸ್ಟಿಕ್ ಹೊದಿಕೆ ಐತಿರಿ ಅದು ಇದ್ರಿಂದ ನೀರ್ ಕಡಿಮೆ ಹತ್ತವ್ರಿ ಇಷ್ಟ ಮಠಮಟ ಮಧ್ಯಾಹ್ನ ಬಿಸಿಲಾಗ್ನು ನೋಡ್ರಿ ಅದೇ ಹಚ್ಚ ಹಚ್ಚಸ್ರಿ ಹೆಂಗ ತೇಜಸ್ ಅದ ನೋಡ್ರಿ ಅದು ಏನ್ರಿ ಈಗ ಮುಂದೆ ಇದಕ್ಕಾದ್ರೂ ಮಲ್ಚಿಂಗ್ ಮಾಡಿದ್ರೆ ಈಗ ಇದು ಇದಕ್ಕ ಲೈಫ್ ಕಂಬರಿ ಎಕ್ಸ್ಪೈರ್ ಸರ್ ಇದು ಇನ್ನ ಒಂದ್ ತಿಂಗಳಾಗ ತೆಗೆದು ಬಿಟ್ಟು ತಿಪ್ಪೆ ಗೊಬ್ಬರ ಹಾಕೊಂಡು ಸರ್ಕಾರಿ ಗೊಬ್ಬರ ಹಾಕೊಂಡು ಗೋಮೂತ್ರ ಬಯೋಫರ್ಟಿಲೈಸರ್ ಎಲ್ಲ ಹಾಕೊಂಡು ಮೇಲ್ಗಡೆ ಒಂದು ಆ ಇದ್ರಾಗ ಒಂದು ಬಾಳೆ ಸ್ಪೆಷಲ್ ಬನಾನಾ ಸ್ಪೆಷಲ್ ಐತೆ ಐ ಆರ್ ಅವರು ಅಭಿವೃದ್ಧಿ ಪಡಿಸಿದ ಒಂದು ಬಹಳ ಚೆನ್ನಾಗಿದೆ ಸರ್ ಅದನ್ನು ಅದ್ರ ಸಿಂಪಡಣೆ ತಗೊಂಡು ಆಮೇಲೆ ಏನ್ ಮಾಡ್ತೀನಿ ರೀ ಈ ರೌದಿ ಬಂಡಲ್ಸ್ ಗಳು ಏನ್ರಿ ಇವತ್ತಿನ ದಿನ ತಂತ್ರಜ್ಞಾನ ಬಹಳ ಮುಂದಕ್ಕೆ ಹೋಗ್ಯದ ಈ ನಮ್ಮೆಲ್ಲಾ ರೌದಿ ಕಬ್ಬ ಏನ್ ಬಳಕ ಅದ್ರದ ರೌದಿ ಏನ್ ಮಾಡ್ತೇವ್ ಈ ತರ ಬಂಡಲ್ ಮಾಡ್ತೇವ್ರಿ ಬಂಡಲ್ ಮಾಡ್ಕೊಂಡ್ ಬಿಟ್ಟು ಇದು ತೆಗ್ದ ನಂತರ ಇದು ಒಂದ್ ನಾಲ್ಕು ಗಿಡಕ್ ಒಂದೊಂದ್ ಬಂಡಲ್ ಏನದ ನಾವು ಹೊದಿಕೆ ಮಾಡ್ಕೊಂಡು ಮಲ್ಚಿ ಮಾಡ್ಬಿಡ್ತೇವ್ ಆಮ್ಯಾಗ ಏನಾಗತ್ರಿ ನೀರಿನ ಉಳಿತಾಯ ಆತದ್ರಿ ಚಳ ಹ್ಯೂಮಸ್ ಡೆವಲಪ್ ಆಗತ್ರಿ ಜಮೀನ್ ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಡೆವಲಪ್ ಆಗೋದ್ರಿಂದ ಬಾಳೆ ಮುಂದೆ ಫುಲ್ ಒಳ್ಳೆ ಇಳುವರಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಜೀನೈನ್ ವೆರೈಟಿ ಜೀನೈನ್ ವೆರೈಟಿ ಜೀನೈನ್ ಯಾಕಂದ್ರ ರಫ್ತಕ್ಕನೂ ಅನುಕೂಲ ಅದ ನಮ್ ದೇಶದಾಗ ಇಳುವರಿನು ಚೆನ್ನಾಗಿದೆ ಸರ್ ಬಾಳೆ ಅಲ್ಲಿ ಮುಖ್ಯವಾಗಿ ಏನ್ ಸಮಸ್ಯೆಗಳು ಬರ್ತವ ಯಾವ ತರ ಗಮನ ಕೊಡ್ತೇರಿ ಸರ್ ಬಾಳೆ ಅಲ್ಲಿ ಒಂದ್ ಸ್ವಲ್ಪ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನ ಮ್ಯಾಗ ಮತ್ತೆ ಇರಿಗೇಷನ್ ನೀಟಾಗಿ ಮಾಡ್ಬಿಟ್ಟು ಸಾಕ್ರಿ ಮತ್ತ ಒಂದ್ ಕೆಲವೊಂದು ಡಿಸೀಸ್ ಗಳು ಅಷ್ಟೊಂದ್ ಕಾಡಲ್ಲ ಕೆಲವೊಂದ್ ಕಾಡ್ತಾವ್ರಿ ಅದಕ್ಕರ ಅವಾಗ ಅದ ಅದಕ್ಕೆ ಆದಂತ ಔಷಧ ಸಿಂಪರಣೆ ಅದ ರೀ ನಮ್ ಕೆ ಅದಕ್ಕೆ ಬಹಳ ಬೆನ್ನಲ್ಲ ನಾವ್ ಕೆವಿ ಕೆದ ಡಾಕ್ಟರ್ ಜಯೀರ್ ಅಹಮದ್ ಇರ್ಬೋದು ನಮ್ ರಾಜೀವ್ ಸರ್ ಇರ್ಬೋದು ಮತ್ತ ವಾಸುದೇವ್ ನಾಯಕತ್ ಮೊದಲ ಅವ್ರ ಇದ್ದೇರಿ ಏನ್ರಿ ಹೆಂಗದಂದ್ರ ನಮ್ ಕೆ ವಿಕೆದ ಒಂದು ಸರ್ ಟೀಮ್ ಬಹಳ ಒಂದು ಬದ್ಧತೆ ಮತ್ತು ಪ್ರಬುದ್ಧತೆ ಎರಡರ್ಲಿಂದ ಅದ ರೀ ನಮ್ ರೈತರಿಗೆ ಒಂದ್ ಫೋನ್ ಮಾಡಿದ್ರ ಸಾಕು ಏನಾದ್ರು ಹಂಗೆ ಅವ್ರ ತಂತ್ರಜ್ಞಾನಗಳ ನಮ್ಗ್ ಕೊಠ ಕಳಿಸ್ತಾರ ಮಾಹಿತಿಗಳು ಕೊಡ್ತಾರ ನಮ್ಗ ಅವಾಗ ಅವಾಗ ಏನಾದ್ರು ತರಬೇತಿಗಳು ಕೊಟ್ಟರ ರೀ ಇದ್ರಿಂದ ಇಷ್ಟೆಲ್ಲ ನಾವು ಒಂದು ಧೈರ್ಯವಾಗಿ ಈಗ ರೈತರು ಕೃಷಿ ಮಾಡ್ತಾರ್ರಿ ಮುಂಚೆಯಿಂದ ನಡದ್ ಬಂದ್ ಪದ್ಧತಿ ಅದ ಮಾಡ್ತಾರ ಅದರಲ್ಲೇ ವಿಜ್ಞಾನಿಗಳು ಸಾಥ್ ಕೊಟ್ರ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಕ್ ಅನ್ಸರ್ ಇದು ಇನ್ನೊಂದು ಏನ್ ಹೇಳ್ಬೇಕಂದ್ರ ನಮ್ದು ಏನೇ ಸಾಧನೆ ಇದ್ರು ನಾವೇ ಮುಂದಕ್ಕೆ ತೋರಿಸ್ತೇವ್ ಬಟ್ ಇದ್ರ ತೆರೆಮರೆ ಮೆರಿ ಹಿಂದೆ ಏನಾದ್ರು ನಮ್ ಕೆವಿಕೆ ಬಾಳ ಕೆಲಸ ಮಾಡ್ಲಾಗತ್ತದ ರೀ ನಾವು ಈ ನಿಮ್ಮ ಒಂದ್ ಯೂಟ್ಯೂಬ್ ಚಾನಲ್ ಮೂಲಕ ಮತ್ತೊಬ್ಬ ನಮ್ ಕಿವಿಕೆಗ ನಾ ಧನ್ಯವಾದ ಹೇಳಕ್ ಬಯಸ್ತೀನಿ ಅದ್ರಾಗ ತೆಗ್ಳಿ ಸರ್ಗರ ನಮ್ದು ಹೃದಯ ಪೂರ್ವಕ ಧನ್ಯವಾದ ತೆಗ್ಯಳಿ ಸರ ಮತ್ ಅವ್ರ್ ಒಂದ್ ಟೀಮ್ ಅದ ಏನ್ರಿ ಎಲ್ಲರಿಗ ನಾನೇನದ ಅವ್ರ ಹುತ್ತೆ ಹೃದಯ ಪೂರ್ವಕ ಧನ್ಯವಾದಗಳು ಹೇಳಕ್ ಬಯಸ್ತೀನಿ ಯಾಕಪ್ಪ ಅಂದ್ರ ರೈತನ ಯಶಸ್ಸಿ ಹಿಂದೆ ಅವ್ರು ಕಾಣ್ಲಾರದ ಕೈಗಳು ಬಾಳ ಅದಾವ ಏನು ಇದು ಜನರಿಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ ನನಗ ಬಟ್ ನಾನ್ ಇನ್ನೊಂದು ಎಲ್ಲರಿಗೂ ಕರೆ ಅನ್ಕೊಂಡು ಹೋಗತ್ತಿನಿ ರೈತರಿಗೆ ಅಂದ್ರ ನೀವು ಕಿವಿಕೆಯನ್ನು ಇನ್ನ ಸಾಕಷ್ಟು ರೀತಿಯಲ್ಲಿ ಉಪಯೋಗಿಸಿಕೋರಿ ಅವ್ರ ನಮಗ ತಿಳ್ಸಕ್ ಒಂಟ ಕಾಲ್ ಮ ನಿಂತ್ ಬಿಟ್ರ ಅವ್ರು ಏನ್ರಿ ಯಾರಾದ್ರೂ ಒಂದು ಬರ್ತಾರೇನೋ ರೈತರು ಏನಾದ್ರು ಸಮಸ್ಯೆ ತೊಗೊಂಡ್ ಬರ್ತಾರೇನೋ ಅವ್ರಿಗೆ ನಾವ್ ಹೆಂಗ್ ಸರಿ ಹೇಳಿ ನಿಂತಾರ ಅದಕ್ ಬಹಳ ನೀವು ಅದರದ್ ಉಪಯೋಗ ತಕೋಬಹುದು ಅಲ್ಲಿ ಎಲ್ಲಾ ವರ್ಗದ ಎಕ್ಸ್ಪರ್ಟ್ ಅದಾರ ಅಲ್ಲಿ ಕೇ ಏನ್ರಿ ಅದ ಅಲ್ಲಿ ಹೋದ್ರ ನಮ್ಗೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗಬಹುದು ಸರ್ ಕಬ್ಬು ಎಷ್ಟು ಆದ್ರೆ ಕಬ್ಬಾ ಎಕರೆ ಇದು ಎರಡ್ ವೆರೈಟಿ ಲಾಸ್ಟ್ ಇಯರ್ ಇದು ತುಂಬಾ ಚೆನ್ನಾಗಿ ಇಳುವರಿ ಬಂತು ಒಂದ್ ಎಕ್ರೆಕ್ ಎಪ್ಪತ್ ಟನ್ ಇಳುವರಿ ಬಂದ ಒಂದ್ ಎಕ್ರೆಕ್ ಎಪ್ಪತ್ ಟನ್ ಆಗ ಸರ್ ಏನ್ರಿ ಮತ್ ಏನ್ ಮಾಡಿನ್ರಿ ಇನ್ನೊಂದ್ ವಿಶೇಷ ಈ ವರ್ಷ ಮಳೆ ಕಮ್ಮ ನೀರ್ ಬಾಳ ಕಡಿಮೆ ಅದಕ್ಕೆ ಏನಾದ್ರು ಒಂದು ತ್ರಾಶ್ ಅಂತ ಹೇಳಿ ಒಂದ್ ಮಶೀನ್ ಬರುತ್ತಿರೋದು ರೌದಿ ಪುಡಿ ಮಾಡಿ ರೌದಿ ಎಲ್ಲಾ ಪುಡಿ ಮಾಡಿ ಇಲ್ಲೇ ಇದು ಮಾಡ್ಬಿಟ್ಟಿನ್ ಸರ ಆಮೇಲೆ ನೋಡ್ರಿ ಇಲ್ಲಿ ನೀವು ಒಟ್ಟ ಹದಿನೈದ್ ನೀರ್ ಕೊಡ್ಲೋಕೀನ್ರಿ ಹದ್ನೈದ್ ನೀರ್ ಕೊಟ್ರು ಹಚ್ಚಿ ತೇವಾಂಶ್ ಅದ ನೋಡ್ರಿ ಈಗ ಹ್ಯಾಂಕ್ ಹೆಸರು ಬರುತ್ತೆ ನೋಡ್ರಿ ಈಗ ಈಗ ಈ ತರ ನೋಡ್ರಿ ಈಗ ಏನ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದ ನೀರ್ ಕಡಿಮಾ ಮತ್ತೆ ನಾನ್ ಅನ್ಸ್ತದ ಈ ವರ್ಷ ಯಶಸ್ವಿಯಾಗಿ ಮತ್ ಅರವತ್ತೈದ್ ಎಪ್ಪತ್ ಟನ್ ಒಂದ್ ಎಕರೆ ಕಬ್ಬು ಮತ್ತ ನಾ ಬೆಳಿಬಹುದು ಸರ್ ಈಗ ನಮ್ ಭಾಗದಲ್ಲಿ ಮೇನ್ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಈಗ ಬೇಸಿಗೆಯಲ್ಲಿ ಇಷ್ಟ ಇಷ್ಟು ಬೆಳೆ ಬಂದದ ಅಂದ್ರ ಸರಿ ಈ ಹೊಲದಾಗ ಒಂದ್ ದೊಡ್ಡ ಹಳ್ಳ ಬರ್ತದ್ರಿ ಈ ಹಳ್ಳದಿಂದ ಅಲ್ಲಲ್ಲೇ ನಾನು ರಿಚಾರ್ಜ್ ಪಾಯಿಂಟ್ ಗಳು ಅದಾವ್ರಿ ಬೋರ್ ಆ ಬೋರ್ ಅಲ್ಲಿಂದ ರಿಚಾರ್ಜ್ ಮಾಡಿಸ್ತೀನಿ ಈ ದೊಡ್ಡ ಬಾವಿ ಅದರಿ ಈ ಬಾವಿದಾಗ ನೀರ್ ತಗೊಂಡ್ ರಿಚಾರ್ಜ್ ಮಾಡ್ತೀನ್ರಿ ಅಲ್ಲಿ ಒಂದ್ ದೊಡ್ಡ ಹೊಂಡ ಅದರಿ ಆ ಹೊಂಡದಾಗ ಎರಡೂವರೆ ಕೋಟಿ ಲೀಟರ್ ನೀರ್ ಸಾಮರ್ಥ್ಯ ಹೊಂಡದ್ರೆ ಅದನ್ನ ಹೆಚ್ಚಾಕಿ ಅದು ಮಾಡ್ತೀನಿ ಮಾಡಿ ಈ ನಾಗ ಅದನ್ನೇ ನೀರ್ ತೊಗೊಂಡು ಒಂದ್ ಸುಮಾರು ಹತ್ತಿರದಾಗ ಬೇಸಿಗೆ ಬೆಳೆಗಳು ಬದುಕಸ್ತೀನಿ ಮಲ್ಸಿಂಗ್ ಮಾಡ್ಕೊಂಡು ಅದ್ರಾಗ ಮತ್ತ ಇನ್ನೂ ನೀರ್ಕಾರಿ ಮಾಡ್ಕೋತೀನಿ ನಾನು ಏನ್ರಿ ಹಿಂಗಾಗಿ ನನಗೆ ಇಲ್ಲಿ ಕೃಷಿ ಲಾಭದಾಯಕ ಆಗಿ ಮಾಡ್ಲಕ್ ಬಾಳ ಅನುಕೂಲ ಆಗಿದೆ ಈಗ ನೀರ್ ಆಂತ ಹೇಳಿ ಜಾಸ್ತಿನ ಖರ್ಚು ಮಾಡಕ್ ಆಗಲ್ರಿ ಮುಂದೆ ಯಾವ ತರ ಪರಿಸ್ಥಿತಿ ಬರ್ತದ ಗೊತ್ತಿಲ್ಲ ಸರ್ ನೀರ ಅಮೂಲ್ಯವಾದ ವಸ್ತು ರೀ ಅದು ದುಡ್ಡು ತರಬಹುದು ಎಲ್ಲಾನು ತರಬಹುದು ನೀರ್ ಆಗಲ್ಲ ನೀರ್ ಕೊಡೋ ದೇವ್ರ ಮಾತ್ರ ಮಳೆ ಅವನು ಕೊಟ್ಟಕರ ಒಂದು ಪರಿಜ್ಞಾನದಿಂದ ನೀರನ್ನು ಉಳಿಸಿಕೊಂಡು ನಾವು ಆಮ್ಯಾಗ ಅದು ವೈಜ್ಞಾನಿಕವಾಗಿ ಬಳಸಿದ್ದೆ ಆದ್ರ ನಮಗ್ ನೀರಿನ ಸಮಸ್ಯೆನೇ ಬರಲ್ಲ ಏನ್ರಿ ಮತ್ತೆ ದುಡ್ಡಿನ ಸಮಸ್ಯೆನೂ ಬರಲ್ಲ ನೀರ್ ಒಂದಿದ್ರೆ ಅದು ರೈತಗ ಹೆಂಗಪ್ಪ ಅಂದ್ರ ನಮಗೊಂದು ಆತ್ಮವಿಶ್ವಾಸದ ಒಂದು ಬೆನ್ನೆಲು ಬಿದ್ದಂಗೆ ನೀರ್ ರೈತಗ್ರಿ ಅದನ್ನ ನನ್ನ ಸಂಗ್ರಹ ಈಗ ನಂದು ಇವು ಎರಡೂವರಿ ಕೋಟಿ ನೀರ್ ಸಂಗ್ರಹ ಇದ್ರದ್ದಾಗ ಒಂದೂವರೆ ಕೋಟಿ ಆಲ್ರೆಡಿ ನೀರ್ ಅವರಿ ನಂದ್ ಹೆಂಗಪ್ಪ ಅಂದ್ರೆ ಹೆಂಗ ಬೈಕ್ನಾಗ ರಿಸರ್ವ್ನಾಗ ಆಮ್ದಾಗ ನಡ್ಸೋದು ಫೀಲ್ ಇರ್ತದಲ್ಲ ತರ ನಾನು ಕೃಷಿ ಇದ್ದಾಗ ನಾನು ಏನ ಆಮ್ದಾಗ ಇದ್ದೀನಿ ನಾನು ರಿಸರ್ವ್ಗೆ ಹೋಗಿಲ್ರಿ ನಾನು ಏನ್ರಿ ನಂದ ಗಾಡಿ ಇನ್ನ ಮಳೆಗಾಲ ಎರಡು ತಿಂಗಳು ಲೇಟ್ ಆದ್ರೂ ನಾನು ಆ ನೀರನ್ನು ತಗೊಂಡು ಈ ಕ್ರಾಪ್ ಯಶಸ್ವಿಯಾಗಿ ನಾ ಮುಂದಕ್ಕೆ ತೋಟದಾಗಿಂದು ಒಂದು ಹಿಂಗ ಎಂಬತ್ತು ಹಿಂಗ್ ಅಡಿ ಏನದ ಹೊಡೆದ್ ಬಿಟ್ರಿ ಬಾಯಿ ತೆಗ್ಗ ತೋಡ್ಬಿಟ್ರಿ ನೀರ್ ಹಾಲಿಲ್ಲ ಸರಿ ಮತ್ ಅದ್ರಾಗ ಒಂದು ಮೂವತ್ತು ಫೀಟ್ ರೇಡಿಯಸ್ ಮತ್ತೊಂದು ಐವತ್ ಫೀಟ್ ಹೋದ್ರಿ ಅಲ್ಲೂ ನೀರ್ ನನಗೆ ಬಹಳ ಕಡಿಮೆ ಸಿಕ್ತು ಒಟ್ಟಾರೆ ನೂರ್ ಫೀಟ್ ಗುಂಬರಿದು ಬಾಯಿ ಆಳ ಆಲಿಲ್ಲ ಏನ್ ಮಾಡ್ಬೇಕಪ್ಪ ಹದಿನೆಂಟು ಲಕ್ಷ ರೂಪಾಯಿ ಇಪ್ಪತ್ ಲಕ್ಷ ರೂಪಾಯಿ ದುಡ್ಡು ಹಾಕದ ನೀರ್ ಆಗ್ಲಿಲ್ಲ ಆಮ್ಯಾಗ ಸರಿ ಅಂತೇಳಿ ಆಗದ್ರ ಆಗ ಹೋಗ ಹೋಗೋಯ್ತು ಇದ್ ಕಣ್ ಮುಚ್ಕೊಂಡ್ ಕೂತ್ರ ಆಗಲ್ಲ ಏನ್ ಮಾಡಿದ್ರಿ ಬಂದಿದ್ದ ಹಳ್ಳ ಹೊಲ್ದಾಗೆಲ್ಲಾ ನೀರ್ ಆಡಿಸಿ ಇಲ್ಲಿ ಬೋರ್ಗಳಾಗ ರೀಚಾರ್ಜ್ ಮಾಡಿಸಿ ಮ್ಯಾಗಿನ ನೀರ್ ತಗೊಂಡು ಈ ಬಾಯಿ ಎಲ್ಲಾ ತುಂಬತ್ರಿ ಈಗ ಹೊಲ್ದಾಗ ಬಂದ್ ಈ ಪೈಪಿನ ಮುಖಾಂತರ ಇಲ್ಲಿ ಒಳಗಡೆ ಬಂದ್ ಬಿಡ್ತವ್ ಸರ ಇಲ್ಲಿ ಮೆಕ್ಕಲ ಮಣ್ಣೆಲ್ಲ ಇಲ್ಲಿ ಬಿಡ್ತದ ತಿಳಿ ನೀರ್ ಬಂದ್ ಇಲ್ಲಿ ಬಾಯ ಸ್ಟೋರ್ ಆಗ್ತದ್ರಿ ಆಮ್ಯಾಗ ಬಾಯಿ ಹೆಂಗ್ ಕುಡಿತದ ಕುಡಿತದಂದ್ರ ದಿನಾಕ ನಾಕರಿಂದ ಐದ್ ಫೀಟ್ ಡೀಪ್ ಒಳಗ್ ಕುಡ್ಲಿಕ್ ಸ್ಟಾರ್ಟ್ ಮಾಡ್ತದ್ರಿ ಹಾ ಕುಡಿತದ್ರಿ ಈ ಕುಡಿದ ನಂತರ ನಾನು ಉಳಿದಿ ಬೋರ್ ಎಲ್ಲಾ ಸಡನ್ ಆಗಿ ರಿಚಾರ್ಜ್ ಆಗಿ ಬೋರ್ಗಳ ಇದ್ದಾಗ ಮತ್ತೆ ನೀರ್ ಕುಟ್ಲಿಕ್ ಚಾಲೂ ಮಾಡ್ತದ್ರಿ ಒಂದು ಮುಂದಿ ಭಯ ನಿತ್ತಿದ್ ನೀರ್ ಏನ್ ಮಾಡ್ತೇನ್ರಿ ನಂದ್ ಏನ್ ಒಂದ್ ಎಕರೆ ದೊಡ್ಡ ಕೃಷಿ ಹೊಂಡದಲ್ರಿ ಇದ್ರಾಗ ಪಂಪ್ ಸೆಟ್ ಗಳು ಹಾಕೊಂಡು ಇದು ಒಯ್ದ ಅಲ್ಲಿ ಹೋಗಿ ಸ್ಟಾಕ್ ಮಾಡಿ ಇಟ್ಟುಕೊಳ್ತೀನಿ ಅಂದ್ರೆ ಇವತ್ತು ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದು ಅಂದ್ರೆ ನಾನು ಹೊಲದ ನೀರ್ ಬೇರೆ ಹೊಲಕ್ ಹೋಲಕ್ ಅನುಮತಿ ಇಲ್ಲ ಸರ್ ನನ್ ಬಲ್ಲೇ ನಿತ್ತು ಬಿಡ್ಬೇಕು ನನ್ ಬಲ್ಲೇ ನಿತ್ತು ಬಿಡಬೇಕು ಬೇರೆ ಹೊಲದ ಬಂದಿವ್ ನನ್ ಹೊಲದ ನೀರ್ ನನ್ ಬಲ್ಲೇ ನಿಂದಿರ್ಬೇಕು ಅವ್ ನನ್ ಕೃಷಿ ಹೊಂಡಕ್ ಸಾಮ್ ಇದು ಜಮಾ ಆಗ್ಬೇಕು ಮತ್ ಭೂಮಿ ಹಿಂಗಬೇಕು ಮತ್ತೆ ಏನಾದ ಮುಂದಿನ ದಿನಗಳ್ದ ನನ್ ಮತ್ ಒಂದ್ ವರ್ಷ ನಡೀತಿರ ನಂದ್ ನೀರಿನ ಗಾಡಿ ಸರ್ ಅಂದ್ರಿ ಅಗ್ದಿ ಈ ವಿಷಯ ನಾ ಹೆಮ್ಮೆಲೆ ಹೇಳ್ಕೋಬಹುದು ನಾನು

ನಡೀತದೆ ಇದ್ರ ಗ್ಯಾರಂಟಿ ನಾನ್ ಕೊಡ್ತೀನಿ ನಿಮಗೆ ಸರ್ ಈ ಕೃಷಿ ಹೊಂಡ ಎಷ್ಟ್ ಕೆಪಾಸಿಟಿ ಇದೆ ಆದ್ರೆ ಇದು ಯಾವ ತರ ನಿರ್ಮಾಣ ಮಾಡಿದೆ ಸರ್ ಇದು ತೋಟಗಾರಿಕಾ ಇಲಾಖೆಯವರು ಒಂದು ಸ್ಕೀಮ್ ನಾಗ ಮಾಡ್ಕೊಂಡಿದ್ರಿ ಅವ್ರ ಸ್ಕೀಮ್ ನಾಣದ ಬಟ್ ನನಗೆ ಇಪ್ಪತ್ತು ಎಕರೆ ಕ್ಷೇತ್ರಕ್ಕೆ ದೊಡ್ದಬೇಕಾಗಿತ್ತು ದೊಡ್ಡದೇ ಮಾಡ್ಕೊಂಡ್ ಬಿಟ್ಟೆ ಸುಮಾರು ಏನದ ಮೇಲ್ಗಡೆ ಕ್ಷೇತ್ರದಾಗ ನೂರ ಎಂಬತ್ತೈದು ಹಿಂಗದೂರ ಹದಿನೈದು ಹಿಂಗ ಆಳ ಏನದ ಒಂಬತ್ತು ಮೀಟರ್ ಅದ ರೀ ಒಂಬತ್ತು ಪರ್ಪೆಂಡಿಕುಲರ್ ಹಿಂಗ ಕ್ರಾಸ್ ಬಂದ್ಬಿಟ್ಟು ನಲವತ್ತೇಳು ಫೀಟ್ ಅದ ರೀ ಸುಮಾರು ಎರಡೂವರೆ ಕೋಟಿ ಲೀಟರ್ ಇದ್ರಾಗ ಸಂಗ್ರಹ ಸಾಮರ್ಥ್ಯ ರೀ ಇದು ಎರಡುವರೆ ಕೋಟಿ ಲೀಟರ್ ನೀರ್ ನಮಗ ಒಂದ್ ಹತ್ತು ಎಕರೆಕ್ ಆರ್ ತಿಂಗಳ ನೀರ್ ಸಾಲ್ತ ಆರ್ ಮೀನುಗಳನ್ನ ಹಾ ಮೀನುಗಳು ಅದಾವ್ರಿ ಮೂರ್ ವೆರೈಟಿ ಮೀನು ಅದಾವ್ರಿ ಇದು ರಾಯಚೂರು ಕೃಷಿ ಯೂನಿವರ್ಸಿಟಿ ಆ ಮೀನು ಸಂಶೋಧನೆ ವಿಭಾಗದವ್ರ್ ಬರಿ ಕೊಡ್ರಿ ಈ ಕೃಷಿ ಹೊಂಡಾನೇ ನಿಮ್ಗ್ ರೀ ಎಲ್ಲಾ ಹಾ ಸರ್ ಕೃಷಿ ಹೊಂಡ ಅಂದ್ರ ನನಗ ಒಂಥರಾ ತರ ಹೆಂಗಪ್ಪ ಅಂದ್ರ ಆತ್ಮವಿಶ್ವಾಸದ ರೀ ಅದು ಏನ್ರಿ ನಮಗ್ ನೀರ್ ಭೂಮಿಯ ನೀರ್ ಗೊತ್ತಿಲ್ಲ ಬೋರ್ದಾಗ ನೀರ್ ಎಷ್ಟ ಗೊತ್ತಿಲ್ಲ ಬಟ್ ಇಲ್ಲಿ ಇಷ್ಟೇ ಅವಸ್ ದಿನ ಅಂತ ಹೇಳಿ ಇಷ್ಟ ಬೆಳೆ ಬೆಳಕಬಹುದು ಹಾ ಹೇಳಬಲ್ಲೆ ಇದು ಇದೊಂತರ ದುಡ್ಡಿಂದ ಇನ್ನೊಂದ್ ರೂಪನ ನೀರ್ ಅದೇ ಸರ್ ಇದಕ್ ನೀರ್ ಯಾವ್ ತರ ಸ್ಟಾಕ್ ಮಾಡ್ತೇನೆ ಸರ್ ಸರ್ ಈ ಮೇಲ್ಗಡೆ ಏರಿಯಾದಾಗ ಒಂದ್ ಚೂರ್ ಗುಡ್ಡ ಅದರಿ ಸುಮಾರು ಒಂದ್ ಎರಡ್ ಸಾವಿರ ಎಕರದಾಗ ಮಳಿ ಬತ್ತಪ್ಪ ಅಂದ್ರ ಆ ನೀರೆಲ್ಲಾ ಬಂದ್ಬಿಡ್ತದ್ರ ಯಾರು ತಡಸ್ತಾರ ಆದ್ರ ರಭಸವಾಗಿ ಬರ್ತದ್ರಿ ನೀರ ಅದು ಬಂದಿದ್ದ ನನ್ಗೆ ಇಲ್ಲೊಂದ್ ಎಪ್ಪತ್ ಫೀಟ್ ಆಗಲ್ಲ ಕಲ್ಲಿನ ಗೋಡಿ ಅದ್ರ ಸಾಂಡ ಅದರಿ ರೀ ಅದಕ್ಕೆ ತಣಪತಿ ಹಾಕಿ ನಿಂದಿರ್ಸ್ ಬಿಡ್ತೀನಿ ರೀ ಇದೆಲ್ಲಾ ಹೊಲ್ದಾಗೆಲ್ಲಾ ನಾವ್ ಹೊಲ್ದಾಗ ನೀರ್ ಆಡಿಸೇವ್ರಿ ಆಡಿಸಿ ಆ ಮೆಕ್ಕಲ ಮಾಡಿ ನಿಂತು ಆ ತಿಳಿ ನೀರೆಲ್ಲಾ ಅಲ್ಲಲ್ಲಿ ಬೋರಿಲಿ ರಿಚಾರ್ಜ್ ಮಾಡಿಸ್ತೀನ್ರಿ ಆ ಬಾವಿದಾಗ ರಿಚಾರ್ಜ್ ಮಾಡಿಸ್ತೀನ್ರಿ ಆ ನೀರ ಇಲ್ಲಿದ ನೀರ್ ತಂದಿದ್ರ ಎಚ್ ಹಾಕಿ ಬಿಡ್ತೀನಿ ರೀ ಪಂಪ್ ಸೆಟ್ಗಳ ಮೂಲಕ ಒಂದು ಮಳೆ ಬತ್ತಪ್ಪ ಅಂದ್ರೆ ಸಂಗ್ರಹ ಮಾಡ್ಕೊಳ ನೀರನ್ನ ಸಂಗ್ರಹ ಮಾಡ್ಕೊಳೋದು ಒಂದೇ ಕೆಲಸ ಇದು ಸಂಗ್ರಹ ಆದ ಬಳಿಕ ಕೆಲಸ ಯಾಕಂದ್ರೆ ಇದು ನೀರ ಸಂಗ್ರಹ ಆದ್ರೆ ವರ್ಷ ಎಲ್ಲ ನಾವು ಕೂತ್ ಕೆಲ್ಸ ಮಾಡ್ಬೋದು ಬಟ್ ಆ ಮಳಿ ಬಂದಕಾರ ರಾತ್ರಿಗೂ ಮನಗಪ್ಲೆ ಇಲ್ಲ ಹಗಲು ಇಲ್ಲ ರೀ ಮೊದಲು ನೀರೆಲ್ಲಾ ಎತ್ತಿ ಸಂಗ್ರಹ ಮಾಡ್ಕೊಳ ಹೆಂಗ್ ಒಂದೇ ಒಂದ್ ಮಾತೇಳ್ಬೇಕಾದ್ರೆ ಇಲ್ಲಿ ನೀರ್ ಬರ್ಲಕ್ ಅವಕಾಶ ಅದಾವ್ರಿ ಇಲ್ಲಿ ಹೋಲಕ್ ನಮ್ ಪರ್ಮಿಷನ್ ತೊಳಾರ ನೀರ್ ಹೊರಗ್ ಹೋಲಕ್ ಸಾಧ್ಯನೇ ಇಲ್ಲ ಸರ್ ರೈತನಿಗೆ ನೀರು ಸರ್ವಸ್ವ ಸರ್ ನೀರ್ ಇದ್ರ ರೈತ ತಾ ಬದುಕದಲ್ದೇ ನೀವ್ ನೋಡಿದ್ರಲ್ಲ ನಮ್ ಹೊಲ್ದಾಗ ಒಂದ್ ಇಪ್ಪತ್ತು ಕೂಲಿ ಕಾರ್ಮಿಕರ ಕೆಲಸ ಮಾಡ್ಕತ್ತಾರೆ 20 ಕುಟುಂಬ ಅದಕ್ಕೆ ತರಿ ಹೌದು ಸರ್ ನಾನು ಒಂದು ಮಾಡಿದ ಕೆಲಸ 25 30 ಕುಟುಂಬಗಳು ಇದು ಅಲ್ಲಿ ತರಕಾರಿ ಬೆydı ಒಂದು 100 ಆರ್ ಕುಟುಂಬಗಳನ್ನ ಮಾರಾಟ ಮಾಡಿ ಅವರು ಬದುಕತ್ತಾರ ಡೈರೆಕ್ಟೋ ಇಂಡೈರೆಕ್ಟ್ ಗೊತ್ತಿಲ್ಲ ಸರ್ ರೈತರಿಂದ ಎಷ್ಟು ಜನ ಬದುಕತ್ತಾರೆ ಅಂದ್ರೆ ಆ ರೈತನಿಗೆ ಅರೆವಿಲ್ಲದೆ ಬದುಕ ತಿರ್ತಾರೆ ಹೌದು 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 ಆದ್ರೆ ಯಾವತ್ತ ರೈತ ನನ್ನಿಂದೆ ಬಸತರ ಅಂತ ಯಾವತ್ತ ಜಂಬ ಕೊಚ್ಕತ್ತಾರ ಸರ್ ಆದ್ರೂ ಇನ್ನೊಂದ್ ಮಾತು ಹೇಳಕ್ಕೆ ಬಯಸ್ತೀನಿ ಈ ಬರ ದಿನಗಳು ಅಕಾಲಿಕ ಮಳೆ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಇಂತವೆಲ್ಲ ಸಾಕಷ್ಟು ಎದರ್ಸತೆ ಗೆತ್ತಿದೆವು ಈ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಇದಕ್ಕೆ ಬೆನ್ ಕೊಟ್ಟು ಹೋಗಬಾರದು ನಾವು ಇದರಲ್ಲಿ ಏನಾದ್ರೂ ಒಂದು ಪರಿಹಾರ ಕಂಡುಕೋಬೇಕು ನೀರ್ ಇಲ್ಲತ್ತೆ ಮಳೆ ನಿಬ್ಬಂದಕ್ರಿಂಗ್ ಸಂಗ್ರಹ ಮಾಡ್ಕೊಳ್ಳೋದಿ ರಿಚಾರ್ಜ್ ಮಾಡ್ಕೊಳ್ಳೋದ ಈಗ ಮಲ್ಚಿಂಗ್ ಮಾಡ್ಕೊಂಡು ಕಡಿಮೆ ನೀರನ್ನ ಬೆಳೆ ಅಲ್ಲಿ ಸರಿಯಾಗಿ ಇರಿಗೇಷನ್ ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಮತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಒಳ್ಳೆ ತರಕಾರಿ ಬೆಳೆದಾಗಿರ್ಬಹುದು ಈಗ ನೀರ್ ಆವಂತ ಕಾಲುವೆ ಮಾಡಿ ದಬಾ ಸಾರ್ಸೋದ್ರಿಂದ ಏನು ಉಪಯೋಗ ಇಲ್ಲ ಸರ್ ಸರ್ ಹಣ್ಣುಕೊಂಡು ಹೋಗ್ತದ ಜೊತೆಗೆ ಬೆಳೆ ಹಾಳಾಗ್ತಾವ್ರಿ ಸರ್ ಅರ್ಥ ತರ ನಮ್ಗೆ ಅನಸ್ತದ ನೀರನ್ನ ಹಿತವಾಗಿ ಮಿತವಾಗಿ ವೈಜ್ಞಾನಿಕವಾಗಿ ಪರಿಪೂರ್ಣತೆಯಿಂದ ಬೆಳೆಸಿದ್ವಿ ಆದ್ರ ಅದು ಬಹಳ ಮಂದಿಗೆ ಇದು ಮಾಡಕ್ ಅದು ಸರ್ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ನಿಮ್ಮಷ್ಟು ಶ್ರದ್ಧೆಯಿಂದ ಮಾಡೋದ್ ಬಹಳ ಕಮ್ಮಿ ರೀ ಮಾಡ್ತಾರಿ ಸುಮಾರು ಜನ ದುಡ್ಡ ಹಾಕಿ ಮಾಡ್ತಾರ್ರಿ ದುಡ್ಡು ಉಳ್ಸ್ಕೊಂಡು ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ರೀ ಆ ಅಂತ ನಿಮ್ಮ ಕೃಷಿನ ಯಾವ ಯಾವ್ಯಾವ ಪ್ರಶಸ್ತಿಗಳು ನಿಮ್ಗೆ ಬಂದವ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಸರ್ ಹಲವಾರು ಯುವಕರು ಏನಾದ್ರು ಕಲ್ತು ನನಗೆ ಕೆಲಸ ಕೊಟ್ಟಿಲ್ಲ ನಿರುದ್ಯೋಗದಿರ್ತಾರ ಸರ್ ಅದಕ್ಕಿಂತ ನಮ್ ನಮ್ ಹಲದಾಗ ನಾವ್ ಏನ್ ಅವಕಾಶ ಉಪಯೋಗ ಮಾಡ್ಕೊಂಡು ನೀರ್ ನಿಲ್ಸ್ಕೊಂಡು ಕ್ರಾಪ್ ಮಾಡ್ಕೊಂಡು ಹತ್ತು ಮಂದಿ ಕೆಲಸ ಕೊಟ್ಟು ನಾವು ಆರ್ಥಿಕವಾಗಿ ಸದೃಢ ಆದ್ರ ಯಾವ್ ತಪ್ಪದ ಇದ ಅದಕ್ಕೆ ತರ ಎಲ್ಲಾ ಮಾಡಿದ್ದು ನೋಡಿ ನನಗ ರಾಯಚೂರ ವಿಶ್ವವಿದ್ಯಾಲಯನು ಒಂದು ಶ್ರೇಷ್ಠ ಕೃಷಿ ಕತೆ ಪ್ರಶಸ್ತಿ ಕೊಡ್ತು ನಮ್ದು ಕೃಷಿ ಇಲಾಖೆ ಕಲಬುರ್ಗಿದವರು ಒಂದು ಆತ್ಮ ನಿರ್ಭರ್ದಾಗ ಅವ್ರದೊಂದು ಇದು ಕೊಟ್ರಿ ಉಪ್ಪಳದ ಗವಿ ಸಿದ್ದೇಶ್ವರಪ್ಪ ಅವರು ಒಂದು ಸಾಧಕ ರೈತ ಪ್ರಶಸ್ತಿ ಕೊಟ್ರು ಆಮ್ಯಾಗ ಬಾಗಲ್ಕೋಟ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಫಲಶ್ರೇಷ್ಠ ಕೃಷಿ ಕತೆ ಕೊಟ್ರು ಮತ್ತ ಒಂದು ಅಟಾರಿ ಅಂತೇಳಿ ಒಂದು ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐ ಐ ಸಿಆರ್ ಐ ಎಚ್ ಆರ್ ಬೆಂಗ್ಳೂರ್ದವ್ರು ಒಂದು ತಂತ್ರಜ್ಞಾನದಾಗ ಇದು ಮಾಡಿದಂತೇಳಿ ಒಂದು ನಂದೇ ಒಂದು ಸಂಶೋಧನೆ ದ್ರಾಕ್ಷಿದ ವಾಯು ಅಂತ ಅಂತೇಳಿ ಅವರೊಂದು ಆರ್ಟಿಕಲ್ ಪ್ರಿಂಟ್ ಮಾಡದ್ರಿ ಹಲವಾರು ಪುಸ್ತಕಗಳ ಹಿಂಗ ಆರ್ಟಿಕಲ್ ಬಂದವ್ ಸರ್ ಮತ್ ಟಿವಾಗ ಇ ಟಿವಿದಾಗ ಪ್ರೋಗ್ರಾಂ ಬಂದವ್ರಿ ಮತ್ ಆಮ್ಯಾಗ ಏನದ ಡಿ ಡಿ ದಾಗ ಬಂದವ ಚಂದನದಾಗ ಬಂದಾವ್ರಿ ಕಾರ್ಯಕ್ರಮಗಳು ಒಂಥರ ಇದನ್ನು ನಮ್ಗ ರೈತರಿಗು ಒಂದ್ ಒಳ್ಳೆ ಮರ್ಯಾದೆ ಅದಲ್ಲ ಸಮಾಜದಾಗ ಒಳ್ಳೆ ಗೌರವ ಅದಲ್ಲ ಆ ನಾವ್ ಒಂದ್ ಕಷ್ಟಪಟ್ಟು ದುಡ್ದಿದ್ದೆ ಆದ್ರೆ ಏನದ ನಮ್ಗೆ ಯಾರ ಕಿತ್ತ ನಾವ್ ಕಡಿಮೆ ಇಲ್ಲ ಅನಂತದ್ ನಮ್ಗ್ ನನಗಾಲಿ ನನ್ನ ಕುಟುಂಬಕ್ಕಿ ಬಾಳ ಹೆಮ್ಮೆ ವಿಷಯ ಅದ ಸರಿ ಸರ್ ಈಗ ಹೆಂಗದ್ರಿ ಈ ಮಳೆಗಾಲ ಇದು ಕಣ್ಣು ಮುಚ್ಚಾಲಿ ಮಳಿ ಆಟ ಮೇವಿನ ಕೊರತೆ ನಮ್ಮಲ್ಲಿ ಸುಮಾರು ಎಂಟತ್ತು ದನಗಳದವ್ರೆ ಅದ್ರಲ್ಲಿ ಎಮ್ಮೆ ಅದಾವ ಆಕಳ ಅದಾವ ಗಿರ್ ಅದಾವ ತಾವ್ ನೋಡದ್ರಿ ಅವಕ್ಕೆಲ್ಲಾ ಏನದ ಮೇವು ಬೇಕು ಅದಕ್ಕಾಗಿ ಏನ್ ಮಾಡ್ತೀವ್ರಿ ಇಲ್ಲಿ ನನ್ ಬಲ್ಲಿ ಬತ್ತು ಸುತ್ತಮುತ್ತ ಏನಾದ್ರು ಜೋಳ ಜೋಳೆಲ್ಲಾ ಸಂಗ್ರಹ ಮಾಡಿ ಈ ತರ ಬಣವಿ ಒಟ್ಕೊಂಡ್ ಬಿಡ್ತೀನ್ರಿ ಇದು ಬಣವಿ ಅಂದ್ರ ನಮ್ ಹಿರಿಯರ್ ಹೇಳ್ತಿದ್ರು ಮನೆಯಾಗ ಏನದ ಒಂದ್ ಹಾಗೆ ಜೋಳ ಇರ್ಬೇಕು ಹತ್ತು ಗಾಡಿ ಕಣಕಿ ಇರ್ಬೇಕು ಅದೇ ಶ್ರೀಮತಿ ಕೆತ್ತೇಳಿ ಆ ಕನ್ಸೆಪ್ಟ್ ನಾವ್ ಏನೋ ಹೊರಗಿಲ್ರಿ ಆ ಮನೆಯಲ್ಲಿ ಜೋಳ ಧಾನ್ಯ ಮತ್ತ ಕಣಕಿ ಮತ್ತ ಈಗ ಮಲ್ಸಿಕ್ ಬೇಕಾದ್ರ ಏನಾದ್ರ ರೌದಿ ಸ್ಟಾಕ್ ಬಂಡಲ್ಗಳ್ರಿ ಮತ್ತ ಕೃಷಿ ಹೊಂಡದಾಗ ಏನದ ನೀರ ಇವು ನಮಗೇನ ಹೆಂಗಪ್ಪಾ ಅಂದ್ರೆ ಫಿಕ್ಸ್ ಡಿಪಾಸಿಟ್ ಇದ್ದಂಗ ದುಡ್ಡಿನ ಕಿತ್ತ ಇವುದಕ್ ಬಹಳ ಮಹತ್ವ ಕೊಟ್ಟಿದೇವು ನಾವು ಒಕ್ಕಲ್ ತಂದಾಗ ನಂತರ ಆಮ್ಯಾಗ ಇವು ಎಲ್ಲಾ ದುಡ್ಡಿನ ರೂಪದಾಗ ತಾನೇ ಕನ್ವರ್ಟ್ ಆಗೋತಾವ್ ಸರ್ ಅವು ಏನ್ರಿ ಈ ತರ ಒಂದ್ ವೇಳೆ ಸರ್ ನಿಮ್ ಕೃಷಿ ಎಲ್ಲಾ ನೋಡಿ ತುಂಬಾ ಖುಷಿ ಆಯ್ತು ಆ ಮುಖ್ಯವಾಗಿ ಪಾಯಿಂಟ್ ಬರೋದೇನಂದ್ರೆ ಏನಾದ್ರೂ ಏನಾದ್ರೂ ಕಷ್ಟಪಟ್ಟು ಬೆಳೆನ ಬೆಳೆಸ್ಬೋದು ಅದೊಂದ್ ಅಂತ ಬೆಳೆ ಬೆಳೆದ್ಮೇಲೆ ಮಾರ್ಕೆಟಿಂಗ್ ಮಾಡದ್ ಮೇನ್ ಇರ್ತದ ನಾವ್ ಎಷ್ಟು ಕಷ್ಟ ಪಟ್ಟಿರ್ತಿವಿ ಅದ್ರ ಫಲ ಸಿಗ್ಬೇಕಂದ್ರೆ ಅದಕ್ಕೂ ಕಷ್ಟ ಪಡ್ಬೇಕಾಗ್ತದೆ ಬುದ್ಧಿ ಉಪಯೋಗ ಮಾಡ್ಬೇಕಾಗ್ತದೆ ನೀವು ಬೆಳೆದಂತ ಬೆಳೆನ ಯಾವ ರೀತಿ ಪ್ಲಾನಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ ನಿಮ್ಗೆ ಹೇಳ್ಬೇಕಂದ್ರ ಮಾರ್ಕೆಟ್ ಹೆಂಗದಂದ್ರಿ ನಾನು ಇದು ಬೆಳ್ದೀನಿ ಇದನ್ನ ತಗೊಂಡ್ರು ಮಾರ್ಕೆಟ್ ತಗೊಳಲ್ರಿ ನನಗ್ ಇದನ್ನ ಬೇಕು ನೀನ್ ಇದನ್ನ ಕೊಡು ಬೆಳೆದು ಅನ್ನೋದೊಂದು ಮಾರ್ಕೆಟ್ ಪಾಲಿಸಿ ರೀ ಹಿಂಗಾಗಿ ನಾವ್ ಏನ್ ಮಾಡ್ತಿವ್ರಿ ರಿಟರ್ನ್ ಬಂದ್ಬಿಡ್ತೇವ್ರಿ ಮಾರ್ಕೆಟ್ ದಾಗ ಯಾ ಹಬ್ಬ ಇದರದಾಗ ಯಾ ಏರಿಯಾದಾಗ ಸೀಸನ್ದಾಗ ಏನನ್ನ ಬೇಕು ಅದನ್ನೇ ನಾವ್ ಬೆಳಿತೇವ್ರಿ ಇಲ್ಲಿ ಒಂದು ಮತ್ತೆ ಬೆಳೆದ್ ಬಹಳ ಉತ್ಕೃಷ್ಟ ಕ್ವಾಲಿಟಿ ದಾಗ ಬೆಳಿತೇವ್ರಿ ನಮ್ ಪ್ಯಾಕಿಂಗ್ ಬಹಳ ಉತ್ಕೃಷ್ಟ ಇರ್ತದ್ರಿ ಮತ್ತ ಗ್ರೀಡಿಂಗ್ ನೀಟ್ ಇರ್ತದ ಹಿಂಗಾಗಿ ಏನಾಗ್ಯಾವ ನಮಗ ಕಸ್ಟಮರ್ ದೊಡ್ಡ ಬಂಚ್ ಅದ ಕಸ್ಟಮರ್ ಅಂದ್ರೆ ಈಗ ರಿಟೇಲ್ ಕೌಂಟರ್ ಇರ್ತಾರಲ್ರಿ ಅವ್ರು ದಿನನಿತ್ಯ ಫೋನ್ ಮಾಡಿ ನಮಗೆ ಏನದ ನೀವ್ ಇವತ್ ಏನ್ ಕಟಿಂಗ್ ಮಾಡಕತ್ತೀರಿ ನಮ್ಗೆ ಇದು ಇಷ್ಟ ಕೊಡ್ರಿ ಇದು ಇಷ್ಟ ಕೊಡ್ರಿ ಅಂತ ಹೇಳ್ತಾರ ನಾವ್ ಮಾರ್ಕೆಟ್ ಹೋಗೋದ್ರ ನಮ್ದ ಬುಕ್ ಆಗಿರ್ತದ ಮತ್ತ ಎಲ್ಲಾರ್ ಕಿಂತ ಒಂದ್ ಕ್ರೇಟ್ ಗೆ ನಮ್ಗ್ ನೂರ್ ರೂಪಾಯಿ ಹೆಚ್ಚಿಗೆ ಕೊಡ್ತಾರಿ ಹಿಂಗಾಗಿ ನಮ್ಗ್ ಮಾರ್ಕೆಟ್ ಅನ್ನೋದ್ ಈಗ ಸದ್ಯಕ್ಕ ನೀರ್ ಕುಡ್ದಷ್ಟ್ ಸರಳ ಆಗ್ಬಿಟ್ಟದ ನೋಡ್ ಸರ್ ಬಹುಶಃ ನನ್ಗ ಅನಸ್ತದ ಒಂದ್ ನಾವ್ ಒಟ್ಟ ಆದಾಯದಾಗ ಒಂದ್ ಇಪ್ಪತ್ ಇಪ್ಪತ್ತೈದ್ ಪರ್ಸೆಂಟ್ ಹೆಚ್ಚಿಗೆ ಏನ್ ಆದಾಯ ಮಾಡಗತ್ತಿದೇವ್ ಸ್ವತಃ ಮಾರ್ಕೆಟ್ ಲಿಂದ ಮಾಡಗತಿ ಅವತ್ತೆ ಅನ್ಸಗತ್ತದ ನಮ್ಗ ಸರ್ ಸಾಮಾನ್ಯವಾಗಿ ನಿಮ್ ಬೆಳೆದಂತ ಬೆಳೆ ಎಲ್ಲೆಲ್ಲಿ ಮಾರುಕಟ್ಟೆ ಮಾಡಿದ್ರಿ ಸರ್ ಸರ್ ಗೋವಾ ಕೊಟ್ಟ್ ಕಳ್ಸಿನ್ರಿ ಮುಂಬೈ ಕೊಟ್ಟ್ ಕಳ್ಸಿನಿ ಮತ್ತ ಪುಣೆ ಕೊಟ್ಟ್ ಕಳ್ಸಿನಿ ಸೋಲಾಪುರ ಸೋಲಾಪುರ್ ಕೊಟ್ಕಿನಿ ಮ್ಯಾಕ್ಸಿಮಮ್ ಈ ಕಡೆ ಮೈಬೂಬ್ ನಗರ ಕರ್ನೂಲ್ ಗುಲ್ಬರ್ಗ ಜಾಸ್ತಿ ಗುಲ್ಬರ್ಗ ಬಟ್ ಬರೋದಿಂದ ನಂದೊಂದು ಏನ್ ವಿಚಾರ ಅದ ರೀ ನನ್ನ ಕೈಪಲ್ಯಕ ಇಷ್ಟ ಜನ ಏನ್ ರಿಟೇಲ್ ಕೌಂಟರ್ಸ್ ಅಂದ್ರೆ ಗ್ರಾಹಕರ ಒಂದು ಒಳ್ಳೆ ಒಪಿನಿಯನ್ ಅನ್ಸಗತದ ನಾನೇ ಯಾಕೆ ಗುಲ್ಬರ್ಗದಾಗ ಒಂದು ಒಳ್ಳೆ ಒಳ್ಳೆ ಕ್ರೌಡೆಡ್ ಏರಿಯಾದಾಗ ನನ್ನೇ ಯಾಕೆ ಕೈಪಲ್ಯ ಪಾಯಿಂಟ್ ಮಾಡಬಾರದು ನೇರವಾಗಿ ನೇರವರ್ಗ ಗ್ರಾಹಕರಿಗೆ ಇನ್ನೂ ರಿಯಾಯಿತಿ ದರದಲ್ಲಿ ಇನ್ನ ಉತ್ತಮ ಗುಣಮಟ್ಟದ ಕೈಪಲ್ಯಗಳು ಇರ್ಬಹುದು ಮತ್ ಇನ್ನ ಅಹ್ ಬಹಳ ಒಂದು ತರಕಾರಿಗಳು ಅವ್ರಿ ತಪ್ಪಲಿ ಸೊಪ್ಪುಗಳು ಅದಾವ ಮಾರ್ಕೆಟ್ ಮುಟ್ಸದಾಗಲೇ ಅವು ಇರ್ಬೋದು ಮತ್ ನಮ್ದೇನದ ಅಹ್ ಇಲ್ಲಿ ಗೋಧಿ ಜೋಳ ಮತ್ತೆ ಎಣ್ಣೆ ಇವೆಲ್ಲ ನಾವೇ ರೆಡಿ ಮಾಡಿ ಕೊಡೋಂತ ಮುಂದಿನ ದಿನಗಳ ವಿಚಾರನೂ ಹೋದ್ರಿ ಒಳ್ಳೆ ಉದ್ದೇಶ ಸರ್ ಅದರಿಂದ ಆದಾಯನ ಆಗ್ತದ ಜತೆಗೆ ಅದನ್ನ ಬಳಸುವಂತ ಕಸ್ಟಮರ್ಗು ಒಳ್ಳೆ ದರದಲ್ಲಿ ಸಿಗ್ತದ ಒಳ್ಳೆ ಆಹಾರ ಸಿಗ್ತದ ಇದು ಒಂಥರ ನೀವು ಲಾಭ ಅನ್ನೋದಕ್ಕಿಂತ ಸೇವೆ ಸರ್ ಲೆಕ್ಕದಾಗ ಬರ್ತಾವಂತರ ನನಗೇನಾದ್ರಿ ಮುಂದಿನ ದಿನಗಳದಾಗ ರೈತ ಈ ತರ ಕೃಷಿ ಮಾಡಿದ್ರೆ ಆದಾಯ ಆಗಬಹುದೇನೋ ಅನ್ನೋ ಕನ್ಸೆಪ್ಟ್ ನಾಗ ನಾನ್ ಮಾಡೋ ಪ್ರಯತ್ನ ಮಾಡಕತ್ತೀನಿ ಸರ್ ಇದು ನೋಡೋಣ ಇದಕ್ಕ ಎಲ್ಲರ ಸಹಕಾರ ಬೇಕು ನನಗ ಎಲ್ಲರದು ಇದು ಬೇಕು ಬರೋದಿಂದಾಗ ಏನಾದ್ರೂ ಇದು ಮಾಡಿ ತೋರಿಸ್ಬೇಕನ್ನೋ ವಿಚಾರ ಅದ ಒಂದು ವರ್ಷ ಒಳಗಡೆ ಈ ಏನ್ ಮಾರ್ಕೆಟ್ ಕನ್ಸೆಪ್ಟ್ ಹೇಳತಿನಲ್ರಿ ಅಂದ್ರ ಫಾರ್ಮ್ ಟು ಫೋರ್ಕ್ ಅನ್ನೋ ಕನ್ಸೆಪ್ಟ್ ನಾಗ ಕೆಲಸ ಮಾಡ್ಬೇಕ ವಿಚಾರ ಅದ ಸರ್ ಒಳ್ಳೆ ಉದ್ದೇಶ ಸರ್ ನಿಮ್ಮ ಉದ್ದೇಶಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಂತ ಸಕ್ಸಸ್ ಆಗ್ಲಿ ನಿಮ್ಮಿಂದ ನಾಲ್ಕ್ ಜನರಿಗೆ ಅನುಕೂಲ ಆಗ್ಲಿ ಆರೋಗ್ಯ ದೃಷ್ಟಿಯಿಂದ ಆಗ್ಲಿ ಮತ್ತು ಆ ಆದಾಯ ದೃಷ್ಟಿಯಿಂದ ಆಗ್ಲಿ ಆ ಒಳ್ಳೆ ಅನುಕೂಲ ಆಗ್ತದೆ ನೀವು ಕೂಡ ಸಬಲರಾಗ್ತರಿ ಜೊತೆಗೆ ನಿಮ್ ಜೊತೆ ಕೆಲಸ ಮಾಡೋಂತವ್ರು ಕೂಡ ಅನುಕೂಲ ಆಗ್ತದೆ ನಿಮ್ ಉದ್ದೇಶಕ್ಕೆ ಒಂದು ಸೆಲ್ಯೂಟ್ ಅಂತಾನೆ ಹಂಗ ಧನ್ಯವಾದಗಳು ಅದ ಇಲ್ಲ ಕೃಷಿ ಸೇವೆ ದೇಶ ಸೇವೆನೇ ಈಶು ಸೇವೆ ತಿನ್ಕೊಂಡಿದ್ದೇವೆ ಸರ್ ಅಷ್ಟೇ ನೋಡಿದ್ರಲ್ಲ ರೈತ ಬಂದವ್ರೆ ಒಬ್ಬ ವಿಶೇಷ ಕೃಷಿಕ ಅಂತಲೇ ಹೇಳ್ಬೋದು ಬರೀ ಕೃಷಿ ಮಾಡೋದ್ರ ಜೊತೆಗೆ ಹಲವಾರು ಕನಸುಗಳನ್ನು ಕಟ್ಕೊಂಡಿದ್ದಾರೆ ಒಂದು ಉತ್ತಮ ಮಾದರಿಯಲ್ಲಿ ಅಚ್ಚುಕಟ್ಟಾಗಿ ತಮಗೆ ಸಿಗುವಂಥ ನೀರನ್ನು ಮಿತವಾಗಿ ಬಳಸ್ಕೊಂಡು ಉತ್ತಮ ಕೃಷಿನ ಮಾಡ್ತಿದ್ದಾರೆ ಒಂದೇ ಕೃಷಿಗೆ ಅವಲಂಬಿತ ಆಗದೆ ಹಲವಾರು ಥರದ ತರಕಾರಿ ಆಗಲಿ ಹಣ್ಣಿನ ಗಿಡಗಳಾಗಲಿ ಈ ರೀತಿ ಹಲವಾರು ಥರದ ಕೃಷಿನ ಮಾಡಿ ಹಂತ ಹಂತವಾಗಿ ಆದಾಯನ ಇದ್ದಾರೆ ತಾವು ಬೆಳೆಯೋದಲ್ಲದೆ ಇತರರಿಗೂ ತಮ್ಮ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಒಂದು ಆಧಾರವಾಗಿದ್ದಾರೆ ಇಂಥ ವಿಶೇಷಕ್ಕೆ ಕೃಷಿಕರನ್ನ ಭೇಟಿಯಾಗಿದ್ದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ಆ ವಿಶೇಷವಾಗಿ ಕೃಷಿ ಮಾಡುವುದರ ಜೊತೆಗೆ ಕೃಷಿ ವಿಜ್ಞಾನಿಗಳ ಸಹಕಾರ ಪಡೆದು ಆ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಪ್ರತಿಯೊಂದರಲ್ಲಿಯೂ ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೊಂಡು ಉತ್ತಮ ಆದಾಯನ ಪಡಿತಾ ಇದ್ದಾರೆ ಈ ವಿಶೇಷ ರೈತರ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ತರಕಾರಿ ಕೃಷಿ ಆಗಲಿ ಬಾಳೆ ಕೃಷಿ ಆಗಲಿ ದ್ರಾಕ್ಷಿ ಬಗ್ಗೆ ಆಗಲಿ ತುಂಬ ನುರ್ತಿದ್ದಾರೆ ತುಂಬ ಅನುಭವ ಹೊಂದಿದ್ದಾರೆ ಯಾವುದೇ ಮಾಹಿತಿ ಬೇಕಾದರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಇವ್ರ ತೋಟ ಇದೆ ಒಂದು ಸಾರಿ ಈ ತೋಟಕ್ಕೆ ಬಂದರೆ ಒಳ್ಳೊಳ್ಳೆ ಅನುಭವ ಪಡಿಬೋದು ಇಂಥ ವಿಶೇಷ ಕೃಷಿಕರನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇಂಥ ವಿಶೇಷ ಕೃಷಿಕರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ ಅಂತ ಹೇಳ್ತಾ ನಮಸ್ಕಾರ